ಸೈಕಲ್ ಸ್ಪರ್ಧೆಯಲ್ಲಿ ಹುಮ್ಮಸ್ಸಿನಿಂದ ಭಾಗವಹಿಸ್ತಾ ಇದ್ದಾರೆ. ಇದೀಗ ಸೈಕಲ್ ಸ್ಪರ್ಧೆ ಬಹಳ ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. ಸ್ಪರ್ಧಿಗಳಲ್ಲಿ ಯಾರು ವಿಜೇತರಾಗ್ತಾರೆ ಅಂತ ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ಈಗ ಬಂದ ಸುದ್ದಿ ಸ್ಪರ್ಧಿಗಳ ನಮಗೆ ಹೇಳಬೇಕು ಅಂತಾರೆ, ನಮ್ಮ ಆದಿತ್ಯ ಅವರು ಎಲ್ಲೂ ಕಾಣಿಸ್ತಾ ಇಲ್ವಂತೆ. ಆದಿತ್ಯ ಅವರು ಬಹುಶಃ ಎಲ್ಲರನ್ನು ಹಿಮ್ಮೆಟ್ಟಿಸಿ ಮುಂದೆ ನುಗ್ತಾ ಇರಬೇಕು ಅಂತ ನಮ್ಗೆ ಅನಿಸ್ತಾ ಇದೆ. ತಂದೆ ತಾನು ನಾನು ನಿಮ್ಗೆ ಹೇಳಿಲ್ವ, ಈ ಸಲ ಆದಿ ಗೆದ್ದೆ ಗೆಲ್ತಾನೆ. ಗೆಲ್ತಾನೆ ಗೆಲ್ತಾನೆ ನೋಡ. ಈ ಸಾರಿ ನಮ್ಗೆ ಆಶ್ಚರ್ಯ ಫಲಿತಾಂಶ ಬರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಅನಿಸ್ತಾ ಇದೆ. ಪ್ರತಿ ಸಾರಿ ಸೋತಿದ್ರು ನಮ್ಮ ಆದಿತ್ಯರು ಈ ಬಾರಿ ಎಲ್ಲರಿಗಿಂತ ಬಹಳ ಮುಂದೆ ಇರೋದ್ರಿಂದ ಈ ತಾಲೂಕು ಮಟ್ಟದ ಸೈಕಲ್ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ಪಡೆದು ನೂರಕ್ಕೆ ನೂರು ಖಚಿತ. ಸ್ಪರ್ಧಿಗಳ ಹುಮ್ಮಸ್ಸಿನ ಪ್ರತೀಕದಿಂದ ಇದ್ದಿರುವಂತಹ ಧೂಳಿನಲ್ಲಿ ಯಾರೆಲ್ಲಿದ್ದಾರೆ ಅಂತ ನಿರ್ಧಾರದ ಸಿಕ್ಕಾಪಡೆ ಕಷ್ಟ ಆಗ್ತಾ ಇದೆ. ಅಧಿಶೀಘ್ರದಲ್ಲಿ ನಾವು ಇವತ್ತು ತಿಳಿಸ್ತೀವಿ ಇವತ್ತಿನ ವಿಜೇತರು ಯಾರು ಅಂತ. ಇನ್ನೇನು ಸ್ಪರ್ಧಿಗಳು ಸೈಕಲ್ ಸ್ಪರ್ಧೆ ಮುಗಿಸ್ತಾ ಇದೆ ಹಂತವನ್ನು ತಲುಪಿದ್ದು. ರೇಸ್ನ ಗೆಲುವಿನ ರೇಖೆಯ ಕಡೆಗೆ ಎಲ್ಲರೂ ಮುನ್ನುಗ್ಗುತ್ತಿದ್ದಾರೆ. ಮೊದಲನೇ ಸ್ಥಾನದ ನಮ್ಮ ಕೆಂಪಾಳೆ ಚಪ್ಪಾಳೆ
is his hero. Yeah. ಸರಿಯಾಗೆ ಬಂದಿ ಇವರೆಲ್ಲ ಮೋಸ ಮಾಡಿ ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಕತೆ ಎಲ್ಲ ಹೇಳ್ಬೇಡ. ಈ ಸಲನಾದ್ರೂ ನೀನ್ ಗೆದ್ದೆ ಗೆಲ್ತಿ ಅಂತ ನಾನ್ ನಿಮ್ಮ ಮಕ್ಕನ ಹತ್ರ ಎಷ್ಟು ಜಂಬ ಕೊಚ್ಕೊಂಡಿದ್ದೆ ಗೊತ್ತಾ? ಪಾಪ ಅವ್ರ ಮುಖ ನೋಡಕ್ ಆಗ್ತಾ ಇರ್ಲಿಲ್ಲ, ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರು ಗೊತ್ತಾ? ಹೌದಾ, ಎಲ್ಲಿದ್ದಾಳು ಅವಳು? ತುಂಬಾ ಕೋಪ ಮಾಡ್ಕೊಂಡಿದ್ದಾಳ? ಹ್ಮ್, ಮಾಡ್ಕೊಳ್ದೆ ಇರ್ತಾರ? ಹೋಗು ಮನೆಗೆ, ನಿನಗಿದೆ ಹಬ್ಬ. ಏ ನಂದು, ನೀನು ಜೊತೆಗ್ ಬಾರೆ. ಹೋಗೋಲು, ನಿನ್ ಜೊತೆ ನಿಮ್ ಮನೆಗ್ ಬಂದ್ರೆ ನನಗೂ ಮಂಗಳಾರತಿ ಆಗುತ್ತ ಅಷ್ಟೇ. ಬಾಯ್. ಹಾಗೆ ಮನೆಗ್ ಹೋದ್ಮೇಲೆ ನೀನ್ ಇನ್ನು ಬರ್ತಿದ್ರೆ ಏನಾಯ್ತು ಅಂತ ಫೋನ್ ಮಾಡಿ ಹೇಳು. ಸರಿ, ದುಡ್ಡು ಕೊಡು, ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು. ಮತ್ತೆ ದುಡ್ಡ ಮೊನ್ನೆ ತಾನೇ ಕೊಟ್ನಲ್ಲು. ಶೂಸ್ ಕನ್ನಡಕ ಇಲ್ದೆ ರೇಸಿಗೆ ಬಂದ್ರೆ ಚೆನ್ನಾಗಿರತ್ತಾ? ಅದ್ರಲ್ಲೇ ತಗೊಂಡೆ. ಇಷ್ಟೇ ಆಗೋಯ್ತು ತಗೊಂಡಿರೋ ದುಡ್ಡನ್ನ? ಯಾವತ್ತಾದ್ರೂ ನನಗ್ ವಾಪಸ್ ಕೊಟ್ಟಿದ್ಯಾ? ಬರೀ ತಗೊಳೋದೇ ಆಗೋಯ್ತು. ಕೊಡ್ತೀನಮ್ಮ, ಎಲ್ಲ ಬರ್ದಿಕ್ಕ. ಒನ್ ಡೇ ಇದಕ್ಕೇನ್ ಕಮ್ಮಿ ಇಲ್ಲ. ಆಹಾ, ಕೂತಿರೋದ್ ನೋಡು. ಏನೋ ದುಡ್ಕೋ ಬಂದು ಕಡ್ದು ಕಟ್ಟೆ ಹಾಕಿ ಸುಸ್ತಾಗಿರೋ ಹಾಗೆ, ತಲೆಯಲ್ಲಿ ಬುದ್ಧಿ ಇಲ್ಲ, ಕೈಯಲ್ಲಿ ಕೆಲ್ಸ ಇಲ್ಲ. ಏನೋ ಆಟ ಆಡ್ಕೊಂಡಾದ್ರು ಉದ್ದಾರ ಆಗ್ಲಿ ಅಂದ್ರೆ ಅದೂ ಇಲ್ಲ. ಏನ್ ಜನ್ಮನ, ಎಷ್ಟೇ ಅಂದ್ರೂ ಮೈಯಲ್ಲಿ ಸ್ವಲ್ಪ ರೋಷನೂ ಇಲ್ಲ. ತಿಂದು ತಿಂದು ಮೈ ಜಡ್ಡೆ ಹಿಡ್ದೋಗಿದೆ. ನೀನ್ ಹುಟ್ಟಾಗ ಎಮ್ಮೆ ಹಾಲು ಕುಡ್ಸಿದ್ಲು ಅನ್ಸುತ್ತೆ. ನನಗೆ ಈಗ್ಲೇ ಭಯ ಆಗ್ತಾ ಇದೆ. ಒಂದ್ ಸೈಕಲ್ ರೇಸ ಗೆಲ್ಲಕ್ಕಾಗಿಲ್ಲ ನಿನ್ ಕೈಲಿ. ನಿನ್ ಜೀವನ ಹೇಗ್ ನಿಭಾಯಿಸ್ತೀಯೋ? ಹಾಯ್ ಸಂಚಿತಾ, ಇವತ್ತು ಸೋತಾ ಬಿಟ್ಟೆ. ವಾಟ್ ಎ ಸ್ಮೈಲ್ ನೋಡು, ನೀನ್ ಎಷ್ಟ್ ಚೆನ್ನಾಗಿ ನಗ್ತಾ ಇದೀಯ. ಈ ಸ್ಮೈಲ್ ಒಂದಿದ್ಬಿಟ್ರೆ ನನ್ಗೆಲ್ಲ ಮರ್ತೋಗ್ಬಿಡ್ಬೋದು. ಅವಳು ಇದ್ದಾಳೆ ನಮ್ಮ ಅಕ್ಕ, ನಾನ್ ದೊಡ್ಡ ವೇಸ್ಟ್ ಬಾಡಿ, ಏನು ಕೆಲ್ಸನೇ ಮಾಡಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನ ಲವ್ ಮಾಡೋದು ಎಷ್ಟು ದೊಡ್ಡ ಕೆಲ್ಸ! ಅಷ್ಟು ಇನ್ವಾಲ್ವ್ಮೆಂಟ್ ಅಲ್ಲಿ ಬೇರೆ ಯಾವ ಕೆಲ್ಸನೂ ಮಾಡಕ್ ಆಗಲ್ಲ, ಬ್ಯುಸಿ ಆಗಿರ್ತೀನಿ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ ಸಂಚಿತ. ಇರ್ಲಿ ಬಿಡು, ಆ ಓಲ್ಡ್ ಸ್ಟಾಕ್ ಬಗ್ಗೆ ಯಾಕೆ ಮಾತಾಡೋದು? ನಾನ್ ಫ್ರೆಶ್ ಆಗಿ ಬಂದ್ಬಿಡ್ತೀನಿ, ಫ್ರೆಶ್ ಆಗಿ ಇಬ್ರು ರೊಮ್ಯಾನ್ಸ್ ಮಾಡೋಣ. ಯಾ
ಮುಂದೆ ನನ್ನ ರೆಪ್ಯುಟೇಷನ್ ಸ್ಟೇಟಸ್ ಯಾವ ಲೆವೆಲ್ ಬೆಳೆಯುತ್ತೆ ಅಂತ ತಿಳ್ಕೊಳ್ಳದೆ ಈ ತರ ಎಲ್ಲ ಅವಮಾನ ಮಾಡ್ತಾ ಇದೀಯಾ? ಹುಷಾರಾಗಿರು, ಮುಚ್ಚೋ ಬಾಯಿ. ನಿನ್ ಸ್ಟೇಟಸ್ ಏನು ಅಂತ ನನಗೆ ಗೊತ್ತಿಲ್ವಾ? ನಿನ್ ಮೂತಿ ನೋಡಕ್ ಆಗ್ತಿಲ್ಲ, ಹೋಗಿ ತೊಳ್ಕೊಂಬಾ. ಏನೇ ಆಗಿದೆ ಈ ಮೂತಿಗೆ? ಈ ಫೇಸ್ ಗೆ ಎಂತ ವ್ಯಾಲ್ಯೂ ಬರುತ್ತೆ ಅಂತ ಗೊತ್ತಿಲ್ಲ ನಿನ್ಗೆ? ಈ ಮೂತಿಗೆ ಏನ್ ಗೊತ್ತಾಗತ್ತೆ ಅಲ್ವಾ ಸಂಚಿತ? ಸೈಡ್ ಹೋಗು. ಕಣ್ ಕಾಣ್ತಲ್ವೇನೋ ನಿನ್ಗೆ? ಇವತ್ತು ನೀನ್ ಬಿದ್ರೆ ಎತ್ತೋಕ್ ನಾನಿದ್ದೀನಿ, ಆದ್ರೆ ಹೀಗೆ ನೀನ್ ಎಡುತ್ತೆ ಅಂದ್ರೆ ಜೀವನ ಪೂರ್ತಿ ಎತ್ತಕ್ ನಾನು ಇರೋದಿಲ್ಲ. ಅರ್ಥ ಮಾಡ್ಕೋ. ಬರೀ ತಿನ್ಕೊಂಡ್ ತಿನ್ಕೊಂಡಿರೋಕೆ ಲಾಯಕ್ ಅನ್ಕೊಂಡ್ಬಿಟ್ಟಿದ್ದಾರೆ. ತಿನ್ನಿನ ಬೇಡ ಏನು ಬೇಡ, ಇವತ್ತಿನ ನಾನು ತೋರಿಸ್ತೀನಿ ನನಗೂ ಮಾನ ಮರ್ಯಾದೆ ರೋಷ ಎಲ್ಲ ಇದೆ ಅಂತ. ಎಲ್ಲ ಸೈಕಲ್ ಭಟ್ರ ಏನ್ ಏನೋ ಹೊಸ ಸೈಕಲ್ ಯಾರು ಕೊಡ್ಸಿದ್ದು? ಅಕ್ಕ ಕೊಡ್ಸಿದ್ದು. ಆಹಾ, ನೀನೇ ಪುಣ್ಯವಂತ ಕಣ. ಇಂತ ಹೊಸ ಸೈಕಲ್ ಇದ್ದಿದ್ರೆ ನಾನು ಫುಲ್ ರಾಕೆಟ್ ಸ್ಪೀಡ್ ಅಲ್ಲಿ ರೇಸ್ ನೇ ಗೆದ್ಬಿಡ್ತಾ ಇದ್ದೆ. ಯಾವ್ದೋ ಡಬ್ಬ ಗಾಡಿ ಕೊಡ್ಸ್ಬಿಟ್ಟು ಸುಮ್ನೆ ಗೆಲ್ಲಿಲ್ಲ ಗೆಲ್ಲಿಲ್ಲ ಅಂತ ಕೂಯ್ತಾರೆ. ನಾನೇನ್ ಮಾಡಿ, ಬ್ಯೂಟಿಫುಲ್ ಆಗಿದೆ ಕಣ, ಸಖತ್ ಆಗಿದೆ, ಗೇರೆಲ್ಲ ಇದೆ. ಹಾಗಾದ್ರೆ ಈ ಸೈಕಲ್ ಅಲ್ಲಿ ರೇಸ್ ಹೇಗಿರ್ತೀಯ ನಾನು ನೋಡ್ತೀನಿ. ಏನ್ ಮುಖ ನೋಡ್ತಾ ಇದ್ಯಾ? ಈ ಸೈಕಲ್ ನಮ್ಮ ಅಕ್ಕ ಅಲ್ಲ, ನಿಮ್ಮಕ್ಕ ಸಂಧ್ಯಕ್ಕ ನಿಮ್ಗೋಸ್ಕರ ಅಂತ ಈ ಸೈಕಲ್ ಕೊಡ್ಸಿರೋದು. ರಾಕೆಟ್ ಸ್ಪೀಡ್ ಅಲ್ಲಿ ನೀನ್ ಹೇಗ್ ಗೆಲ್ತೀಯೋ ನಾನು ನೋಡ್ತೀನಿ. ಬಾಯ್ ಅಕ್ಕ. ಭಟ್ರೆ, ಐಸ್ ಕ್ರೀಮ್ ಬೇಕೋ ಕೂಲ್ ಡ್ರಿಂಕ್ಸ್ ಬೇಕೋ ಹೋಗಿ ತಗೊಳ್ಳಿ, ನಂದೇ ಟ್ರೀಟ್ ಇವತ್ತು. ಟ್ರೀಟಾ? ಹ್ಮ್, ಪರವಾಗಿಲ್ವೇ. ಮತ್ತೆ ಸೈಕಲ್ ತಗೊಂಡಿದೀನಿ ಅಷ್ಟು ಕೊಡಿಸ್ತಾ ಇದ್ರೆ. ಮತ್ ದುಡ್ಡು ನಿಂದು? ನನ್ ಕಿವಿ ಮೇಲೆ ಏನ್ ಹೂವ ಇಟ್ಕೊಂಡಿಲ್ಲ ನಮ್ಮ ಅಕ್ಕಂತರ. ಏನು ಬೇಕಾಗಿಲ್ಲ, ಬಸ್ ಸ್ಟ್ಯಾಂಡ್ ಹೋಗೋಣ ನಡಿ. ಬಸ್ ಸ್ಟ್ಯಾಂಡ್ ಯಾಕೆ? ರಂಗಣ್ಣ ಬೇರೆ ಬಂದಿಲ್ಲ, ಅಪ್ಪ ಹೇಳಿದ್ರು ನಿನ್ನ ಜೊತೆ ಕರ್ಕೊಂಡು ಹೋಗಿ ಬಾಕ್ಸ್ ತಗೊಂಡ್ಬರ್ಬೇಕು ಅಂತ. ಪಿಕ್ಚರ್ ಯಾರ್ದು ಗೊತ್ತಾ? ನಿನ್ ಹೀರೋಯಿನ್ ಸಂಚಿತಂದು. ಸಂಚಿತಂದ? ಹ್ಮ್. ಸಂಚಿತಾ, ವಾಟ್ ಎ ಬ್ಯೂಟಿಫುಲ್ ಫೇಸ್. ಓ ವರ್ದ, ಟೈಮ್ ಸರಿಯಾಗಿ ಸಿನಿಮಾ ಶುರು ಮಾಡ್ಲಿಲ್ಲ ಅಂದ್ರೆ ಜನ ಬೊಂಬೆ ಹೊಡಿತಾರೆ. ಪಿಕ್ಚರ್ ಸ್ಟಾರ್ಟ್ ಆಗಕ್ಕಿಂತ ಟೈಮ್ ಇದೆ. ಬಾರ ಬೇಗ. ಸಂಚಿತಾ, ಸಂಚಿತಾ, ಯಾಕೆ ಇಸ್ ಲೇಟ್? ಅಯ್ಯೋ ತಗೊಳ್ಳಿ ಅಣ್ಣ, ಸ್ವಲ್ಪ ಹುಷಾರಾಗಿ ಹಾಕಿ, ನಮ್ ಸಂಚಿತಾ ಪಿಕ್ಚರು. ತಗೊಳ್ಳಯ್ಯ ಅಣ್ಣ, ಸ್ವಲ್ಪ ಸೈಡ್ ಬನ್ನಿ. ಹೇಳಿ ಬಾಸ್, ಈಗ್ಲೇ ಎತ್ಲಾ ಒಳಗಡೆ ಎತ್ಲಾ? ಎತ್ತದು ಗಿತ್ತದೇನು ಬಡ,
ಫಾಸ್ಟ್ ನಾನು ಒಳಗಡೆ ಹೋಗಿ ಬರ್ತೇನೆ ಆಮೇಲೆ ನೋಡ್ಕೊಳ್ಳೋಣ ಓಕೆ ಓಕೆ ಬಾಸ್ ಚಿಂಟೋ ಅದೇನೋ ಟಿಕೆಟ್ ಅಂತೆ ಬಾಯ್ಸ್ ಹೋಗಿ ಅರೇಂಜ್ ಮಾಡ್ಕೊಂಡ್ ಬರ್ತೀನಿ ಓಕೆ ಗುರು ಗುರು ಶಿಷ್ಯ ಮಗ ಸಾರ್ ಸಾರ್ ಒಂದ್ ಟಿಕೆಟ್ ತಗೊಂತೀರಾ ಸಂಚಿತಾ ಏನದು ಕೈಯೆಲ್ಲ ಇಟ್ಕೋತಾ ಇದ್ದಾನೆ ಅಯ್ಯೋ ಸಂಚಿತಾ ಬೇಡ ಪ್ಲೀಸ್ ಬಾಸ್ ಬಂದ Thank you.
ದೊಡ್ಡ ಕುಬೇರ ನಾವೆಲ್ಲ ದುಡ್ಡಿನ ಮುಖಾನ ನೋಡಿಲ್ಲ ಹೌದು ಯಾರ್ದ ಮನೆ ಹಾಳು ಮಾಡಕ್ಕೆ ಹಾಸನದ ಬಸ್ ಹದ್ದಂಗಿತ್ತು ನಿಮ್ಮಪ್ಪ ಬರ್ತಾ ನೋಡ್ದೆ ಮನೆ ಹಾಳಾಗಿನ ಹಾಳಂದ್ರೆ ಹಾಕ್ತೀನಿ ಹಂಗಲ್ಲ ನಂದು ಈಗ ನಿಮ್ಮಪ್ಪ ಟಿಕೆಟ್ ತಗೊಂಡ್ ಮೇಲ್ಗಡೆ ಹೋಗುವಾಗ ಜೊತೆಲಿ ಏನಾದ್ರೂ ತಗೊಂಡು ಹೋಗ್ತಾರ ಇಲ್ಲ ನಾನು ಜಮಾನದಿಂದ ನೋಡ್ತಾ ಇದ್ದೀನಿ ಇದೇ ಕಟಾರ ಬೈಕ್ ಇಟ್ಕೊಂಡು ಯಾವಾಗ್ಲೂ ಬಸ್ಸಲ್ಲೇ ಓಡಾಡ್ತಿರ್ತಾರೆ ಅದ್ರ ಬದಲು ಒಂದು ರಾಯಲ್ ಎನ್ಫೀಲ್ಡ್ ಒಂದು ಕರಿಸ್ಮಾನು ಒಂದು ಪಲ್ಸರ್ ತಗೊಂಡಿದ್ರೆ ಇವತ್ತು ಎಷ್ಟು ಅನುಕೂಲ ಆಗಿರೋದು ಅಂತ ಇವತ್ತು ಯಾಕೋ ನಿನ್ ಟೈಮ್ ಚೆನ್ನಾಗಿಲ್ಲ ಅನ್ಸುತ್ತೆ ಈ ಬೈಕ್ ನ ನಮ್ಮ ತಾತ ನಮ್ಮ ಅಪ್ಪಂಗೆ ಮದುವೆನಲ್ಲಿ ಕೊಟ್ಟಿದ್ರು ನಮ್ಮ ಅಪ್ಪಂಗೆ ಈ ಬೈಕ್ ಮೇಲೆ ತುಂಬಾ ಪ್ರೀತಿ ಯಾಕೆಂದ್ರೆ ನಮ್ಮ ಅಪ್ಪ ಇದನ್ನ ನಮ್ಮ ಅಮ್ಮ ನೆನಪಿಗೋಸ್ಕರ ಇನ್ನು ಹಾಗೆ ಇಟ್ಕೊಂಡಿದ್ದಾರೆ ಅಯ್ಯೋ ಈ ಬೈಕ್ ಇಂದ ಅಷ್ಟೊಂದು ಸೆಂಟಿ ಸ್ಟೋರಿ ಇದೆಯಾ ಸರಿ ಗಾಡಿಲಿ ಪೆಟ್ರೋಲ್ ಇದೆಯಾ ಅದಲ್ಲ ನಿಮ್ಗೆ ಯಾಕೆ ಏನ್ ಇವತ್ತು ಬೈಕ್ ಬಗ್ಗೆ ಇಷ್ಟೊಂದು ವಿಚಾರಿಸ್ಕೊತಾ ಇದೀಯಾ ಏನಿಲ್ಲ ನಿಮ್ ಮನೇಲಿ ವೇಸ್ಟ್ ಬಾಡಿಗಳು ಜಾಸ್ತಿ ಅಲ್ವಾ ಒಂದ್ ಎಕ್ಸ್ಟ್ರಾ ಯಾಕೆ ಗುಜರಿಗೆ ತಗೊಂಡೋಗಿ ಹಾಕ್ಬಿಡೋಣ ಅಂತ ಅದನ್ನ ಮುಟ್ಟೋ ಧೈರ್ಯ ಇದೆಯಾ ನಿಮ್ಗೆ ಓಹೋ ಏನಿದು ಚಿನ್ನದ ರಥ ಇರ್ಲಿ ಬಿಡಮ್ಮ ನಾ ಹೊರಡ್ತೀನಿ ಮನೆ ಕಡೆ ಹುಷಾರು ಅಮ್ಮ ಬೇರೆ ಇಲ್ಲ ಹೊರಗಡೆ ಒಂದ್ ಕಣ್ಣಿಟ್ಟಿರೋ ಈ ರಥನ ಯಾರಾದ್ರೂ ದೋಚ್ಕೊಂಡು ಹೋಗ್ಬಿಟ್ಟಾರೋ ಚಿನ್ನದ್ದು ಫೇವರೇಟ್ ಹೂಗಳು ಬ್ಯೂಟಿಫುಲ್ ಆಗಿತ್ತು ಕಿತ್ಕೊಂಡ್ ಬಂದ್ಬಿಟ್ಟೆ ಬೇಕಾ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಹೋಗೋಣ ಹೋಗೋಣ ಸರಿ ಕುತ್ಕೋ ಅದೇ ನೀನೊಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೆ ತೋರಿಸ್ತೀನಿ ಅಂತ ಹೇಳಿದ್ಯಲ್ವಾ ದೇವಸ್ಥಾನ ನಾನ್ ಕೆರೆ ಅಂತ ಅಲ್ಲಿ ಕಾರ್ ಹೋಗಲ್ಲ ಅಂತ ಹೇಳಿದ್ಯಲ್ಲ ನಮ್ ಅರ್ಥ ಹೋಗಿದ್ದೆ ಈಗೇನ್ ಮಾಡೋದು ಹೇ ನಿನ್ ಹತ್ರ ಬೈಕ್ ಇದೆಯಲ್ಲ ಅದ್ರಲ್ಲೇ ಹೋಗ್ಬೋದಲ್ವಾ ಹೋಗ್ಬೋದು ಓಕೆ ನೀವ್ ಕಾರ್ನ ಗೆಸ್ಟ್ ಹೌಸ್ ಹತ್ರ ತಗೊಂಡ್ ಬನ್ನಿ ನಾನ್ ಬರ್ತೀನಿ ಹೋಗೋಣ ಈ ಗಾಡಿಲಿ ಹೋಗ್ಬೋದಾ ಎಲ್ಲಿವರೆಗೂ ಮೇಡಮ್ ಮೊದಲು ಗಾಡಿ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಆಗ್ಲಪ್ಪ ಅದಿ ಏನಿದು ಅಯ್ಯಯ್ಯೋ ಗಾಡಿ ಚೆನ್ನಾಗೇ ಇದೆ ಅದು ಸರ್ವಿಸ್ ಕೊಟ್ಟಿದೆ ಆ ಕಣ್ಣನ್ ಮಗ ಹೊಸ ಸ್ಪೇರ್ ಪಾರ್ಟ್ಸ್ ಎಲ್ಲ ದೇಪುಟ್ಟು ಹೊಳೆದಾಕ್ಬಿಟ್ಟು ನಾನೆ ಎಂಜಿನ್ ಸಖತ್ತಾಗಿದೆ ಕೂತ್ಕೊಳ್ಳಿ ಹೋಗೋಣ
ಹೇಗೆ ಸೌಂಡ್ ಸೂಪರ್ ಆಗಿದೆ ಅಲ್ವಾ ಆಕ್ಚುಲಿ ನಮ್ಮ ಇಡೀ ಊರಲ್ಲ ಈ ತರ ಬೈಕೇ ಇಲ್ಲ ಯೋಚನೆ ಮಾಡಿದ್ರು ನನ್ನ ಹತ್ರ ಸಾಕಷ್ಟು ದುಡ್ಡು ಹೆಸರು ಎಲ್ಲ ಇದೆ ಒಳ್ಳೆ ಆಪರ್ಚುನಿಟಿ ಕಣು ಲೈಫ್ ನಲ್ಲಿ ಮಾಡಬೇಕಾಗಿರೋದನ್ನೆಲ್ಲ ಮಾಡಿ ಐ ಲವ್ ಯು ಅಂತ ಹೇಳ್ಬಿಡು ಇನ್ನೂ ಮಾಡ್ತಾ ಇದೀನಲ್ಲ ಅನ್ನೋ ಖುಷಿ ನನಗೆ ತುಂಬಾ ಇತ್ತು ಕೂಪ್ಸ್ಕೊಂಡ್ಬಿಟ್ರೆ ಆದ್ರೆ ಏನು ಆಗಲ್ಲ ಈ ಕಳಿತಾ ಇರೋ ಕ್ಷಣದಲ್ಲಿ ಐ ಲವ್ ಯು ಅಂತ ಹೇಳ್ಬಿಡು ನಾನೇ ಇಲ್ವೇನೋ ಅನ್ಸುತ್ತೆ ಮಿಸ್ ಸಂಚಿತಾ ನೀವ್ ಇಲ್ಲೇ ಎಲ್ಲೋ ಮಿಸ್ ಆಗಿರೋ ಹಾಗಿದ್ದೀರಾ ಅಲ್ಲ ನೀವ್ ಇಷ್ಟತ್ತು ಏನ್ ಐ ಮೀನ್ ಇಷ್ಟತ್ತು ಏನೇನೆಲ್ಲ ಹೇಳಿದ್ರಲ್ಲ ಜಾಗನೇ ಸರಿಗಿಲ್ಲ ಅನ್ಸುತ್ತೆ ಬೇರೆ ಕಡೆ ಹೋಗೋಣ ಇಲ್ಲ ಅದೆ ಇಂಥ ಜಾಗ ನನ್ಗೇನು ಹೊಸ್ದೇನಲ್ಲ ಶೂಟಿಂಗ್ ಟೈಮ್ನಲ್ಲಿ ಇಂಥ ಜಾಗ ತುಂಬಾ ನೋಡಿದ್ದೀನಿ ಆದ್ರೆ ಆಗೆಲ್ಲ ನನ್ನ ಬಗ್ಗೆ ಇಂಥ ಯೋಚನೆ ಮಾಡೋದಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ ಅಲ್ಲಿ ನಾನು ನಾನಾಗಿರ್ತಿರ್ಲಿಲ್ಲ ಬರೀ ಶೂಟಿಂಗ್ ಮಾಡ್ಬೇಕಾಗಿದ್ದ ಪಾತ್ರ ಆಗಿರ್ತಿದ್ದೆ ಅಷ್ಟೇ ನಾನೆಲ್ಲೋ ಕಳೆದು ಹೋಗಿದ್ದೆ ಅನ್ಸುತ್ತೆ ತುಂಟಾಟವಾಡಿ ನನ್ನ ಕೆಣಕದಿರು ನಾನ್ ನಾನಾಗಿದ್ದೇನೆ ಅನ್ನಿಸ್ತಾ ಇದೆ ನನ್ನಾಕೆಯ ಮೊಗ ಮುಟ್ಟದಿರು ಬೇಕು ಬೇಕಂತಲೇ ಅವಳ ಅಧರ ಸವರಿ ನನ್ನ ಕೆರಳಿಸದಿರು ಪರವಾಗಿಲ್ವೇ ನೀನು ಕವಿ ಆಗ್ಬಿಟ್ಟಲ್ಲ ಅದೇ ಏನ್ ಯೋಚನೆ ಮಾಡ್ತಿದ್ಯಾ ನಿಜಾನೇ ನೀವು ಹೇಳಿದ್ದು ಕೆಲವೊಮ್ಮೆ ಜಾಗ ಟೈಮು ನಮ್ಮನ್ನ ನಾವೇ ಕಳ್ಕೊಳ್ಳೋ ಹಾಗೆ ಮಾಡ್ಬಿಡತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ನಾವಿಲ್ಲೇ ಇದ್ರೆ ನಾವಿಬ್ರು ಕಳೆದು ಹೋಗ್ತೀವಿ ಅಷ್ಟೇ ಆಮೇಲೆ ನನ್ನನ್ನ ನೀನು ನಿನ್ನನ್ನ ನಾನು ಹುಡುಕ್ಬೇಕಾಗತ್ತೆ ಬಾ ಹೋಗೋಣ ವೇಸ್ಟ್ ನನ್ನ ಮಗನೇ ಇದೇ ಲಾಸ್ಟ್ ಚಾನ್ಸ್ ಹೇಳು ಐ ಲವ್ ಯು ಅಷ್ಟೇ ಆ ಸಚಿತಾ ಐ ಹೋಗೋಣ ಯಾ ಸ್ವಲ್ಪ ಲೂಸ್ ಓಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ವಲ್ಪ ಥಂಡಿ ಆಗ್ಬಿಟ್ಟಿದೆ ಸ್ವಲ್ಪ ತಳ್ತೀರಾ ನೀನು ನಿನ್ ಡಕೋಟ ಬೈಕೋ ಸಾರಿ ಚುಪಿಟ್ ಸ್ವಲ್ಪ ಜೋರಾಗಿ ಈ ಡಬ್ಬಾ ಗಾಡೀಲಿ ಬರೋ ಬದಲು
ಅಲ್ಲೇ ಬರ್ಬೋದಾಗಿತ್ತು. ನೀನ್ ಬದಲಾಗೋದೇ ಇಲ್ಲ ಅನ್ಸುತ್ತೆ. ನೆನ್ಪಿಟ್ಕೋ ಅದಿ, ಆಟ ಆಡ್ಕೊಂಡು ಕಾಲ ಕಳಿಯೋದಕ್ಕೆ ಇದು ಕಾಲೇಜ್ ಅಲ್ಲ, ಲೈಫ್. ಈ ಗಾಡಿಗೂ ನಿನಗೂ ಏನು ವ್ಯತ್ಯಾಸನೇ ಇಲ್ಲ. ಇನ್ನಾದ್ರೂ ಅರ್ಥ ಮಾಡ್ಕೋ, ಜೀವನ ಅನ್ನೋ ಗಾಡಿಲಿ ಸ್ವಲ್ಪ ಆಯ ತಪ್ಪಿದ್ರು ದಾರಿ ತಪ್ಪೋದು ನಿನ್ನೊಬ್ಬನ ಜೀವನ ಮಾತ್ರ ಅಲ್ಲ, ನಿನ್ ಜೊತೆ ಇರೋದು ಕೂಡ. ಇನ್ ಮುಂದೇನಾದ್ರೂ ಲೈಫ್ ನ ಸೀರಿಯಸ್ ಆಗಿ ತಗೋ. ಓಕೆ, ಕೆಲಸ ಮಾಡ್ತಾ ಇದ್ರಲ್ಲ, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಸೋ ಸ್ವೀಟ್, ಸರಿ ಬಾ. ಸೀ ಯು ಬ್ರದರ್ಸ್. ಏ ಹೋಗಲ, ನೋ ಮೆನ್ಷನ್. ಥ್ಯಾಂಕ್ಸ್ ಅದಿ, ಇವತ್ತು ನನ್ನ ಲೈಫಲ್ಲಿ ಮರೆಯೋಕೆ ಆಗದೇ ಇರೋ ದಿನ ನಿನ್ನ, ನಿನ್ ಡಕೋಟಾ ಬೈಕ್ ರೈಡ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ನನ್ನ ನಂಬರ್, ಯಾವಾಗಲೂ ಟಚ್ ಅಲ್ಲಿ ಇರಬೇಕು. ಓಕೆ, ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್, ಅರ್ಜೆನ್ಸಿಲಿ ಇಷ್ಟೇ ಕೊಡೋಕ್ಕಾಗಿದ್ದು. ಮನೆಗೆ ಹೋಗಿ ಓಪನ್ ಮಾಡು. ಓಕೆ, ನಾನ್ ಬರ್ತೀನಿ. ಟೇಕ್ ಕೇರ್, ಬಾಯ್. ಬಾಯ್ ಸಂಚಿತಾ. ಮುಂದಿನ ಹೋಗಲ್ಲ ಅನ್ನತ್ತೆ. ಹೋಗು ಹೋಗು. ಗಾಡಿನ ಯಾಕೋ ಕತ್ತೆ ಕುಬ್ಬ, ನೋಡಿದ್ರು ನೋಡ್ದಿರೋ ಹಾಗೆ ಹೋಗ್ತಾ ಇದ್ಯಾ? ನಿನ್ನ ನಾ ನೋಡ್ಲೇ ಇಲ್ಲ. ಆಹಾ, ಸುಳ್ಳು ಬೇರೆ ಹೇಳ್ತೀಯಾ? ಅಲ್ಲಿ ತಿರುಗಿ ತಿರುಗಿ ನೋಡ್ತಾ ಇದ್ದೆ. ಅದು ನೋಡ್ದೆ, ಯಾವುದು ಬ್ಯೂಟಿಫುಲ್ ಬಟರ್ಫ್ಲೈ ಅಂತ ಅನ್ಕೊಂಡೆ. ಇಲ್ಲಿಗೆ ಬಂದ್ಮೇಲೆ ನೀನು ಅಂತ ಗೊತ್ತಾಯ್ತು. ನಿಲ್ಸಿದ್ದೆ, ವೇಸ್ಟ್ ಆಗ್ಬಿಡ್ತು. ನಮ್ಮಪ್ಪನ ಬೈಕ್ ನ ಹೇಳ್ದ ಕೇಳ್ದೆ ತಗೊಂಡ್ ಬರಕ್ ಎಷ್ಟೋ ಧೈರ್ಯ ನಿಮ್ಗೆ. ನಮ್ಮಪ್ಪ ನನ್ನ ಇದನ್ ಒಂದಿನ ಮುಟ್ಟಕ್ ಬಿಟ್ಟಿಲ್ಲ, ಅದ್ರಲ್ಲೂ ಇದಕ್ಕೆ ಈ ಸ್ಥಿತಿ ಮಾಡ್ಕೊಂಡ್ ಬಂದಿದ್ಯಲ್ಲ. ತಗೊಳಮ್ಮ ನಿಮ್ಮಪ್ಪನ ಬೈಕ್ ನ, ಬೈಕ್ ಇದು ಟ್ರ್ಯಾಕ್ಟರ್. ನಮ್ ಸಂಚಿತ ಮುಂದೆ ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ನಿಮ್ಮಪ್ಪನಿಂದ. ಸಂಚಿತನ? ಯಾ ಸಂಚಿತ, ನಮ್ ಹೀರೋಯಿನ್ ಸಂಚಿತ. ಬರಕ್ ಹೇಳಿದ್ರು, ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದೆ. ಸಂಚಿತ ನಿನ್ನ ಬರಕ್ ಹೇಳಿದ್ಲ, ನೀನು ಅವಳನ್ನ ಮೀಟ್ ಮಾಡಕ್ ಹೋಗಿದ್ಯಾ? ಹೋಗ್ ಹೋಗೋ, ನಿನ್ ಮುಖನ ಯಾವ್ದಾರು ಕನ್ನಡಿನಲ್ಲಿ ನೋಡ್ಕೋ. ನಿಜವಾಗ್ಲೂ ನಂದು ಅವಳು ಶೂಟಿಂಗ್ ಬಂದಿದ್ದಾಳೆ. ನಾನ್ ಇಷ್ಟೊತ್ತು ಅವಳ ಜೊತೆನೆ ಇದ್ದಿದ್ದು ಗೊತ್ತಾ? ಅವಳು ಶೂಟಿಂಗ್ ಬಂದಿರ್ಬೋದು, ಆದ್ರೆ ನಿನ್ ಜೊತೆ ಇದ್ಲು ಅನ್ನೋದಲ್ಲ, ಬರೀ ಅವಳು. ಏನ ಓಳ, ಏನ್ ಅನ್ಕೊಂಡಿದ್ಯಾ? ಇಲ್ ನೋಡು, ಸಂಚಿತಾನೆ ನನಗೋಸ್ಕರ ಪ್ರೀತಿಯಿಂದ ಕೊಟ್ಟಿರೋ ಲವ್ ಗಿಫ್ಟ್. ಲವ್ ಗಿಫ್ಟ್ ಅವಳು ಕೊಟ್ಟಿದ್ದು? ಯಾ ಯಾ, ಹಾಗಾದ್ರೆ ನಾನು ನೋಡ್ತೀನಿ. ಏ ನಂದು, ಅವಳು ನನಗೆ ಅಂತ ಕೊಟ್ಟಿರೋದು ನಾನು ಒಬ್ನೇ ನೋಡ್ಬೇಕಂತೆ? ಸುಮ್ನೆ ಸುಮ್ನೆ ಕೊಡು. ಹೇಗಿಲ್ಲ ನಂದು, ಈ ವಾರದ ಪ್ರೋಗ್ರಾಮ್ ನಿಮಗೆ ತಿಳಿಸಬೇಕಾಗಿತ್ತು. ಅಂಕಲ್, ಎಲ್ಲ ನೀವೇ ಫಿಕ್ಸ್ ಮಾಡಿ,
ನಾನೇನು ಕೇಳಬೇಡಿ ಓಕೆ ಅಲ್ಲ ಮೇಡಂ ಮೇಡಂ ಪ್ರೋಗ್ರಾಮ್ ಬಗ್ಗೆ ಓಕೆ ಇವತ್ತು ಹೊಸ ಪ್ರೊಡ್ಯೂಸರ್ ನೇ ಮೀಟ್ ಮಾಡಬೇಕು ರೆಮ್ಯುನರೇಷನ್ ಬಗ್ಗೆ ಅಂಕಲ್ ಇದನ್ನ ನಿಮಗೆ ಗೊತ್ತಿಲ್ವಾ ನೀವೇ ಫಿಕ್ಸ್ ಮಾಡಿ ಏನು ಮೇಡಂ ಇವತ್ತೇನು ಬದಲಾವಣೆ ಕಾಣ್ತಾ ಇದೆ ತುಂಬಾ ಸಂತೋಷವಾಗಿದ್ರ ಏನು ಸಮಾಚಾರ ನಿನ್ನೆ ಮಧುವನಗಿರಿನಲ್ಲಿ ನನ್ನ ಕಾಲೇಜ್ ಫ್ರೆಂಡ್ ಸಿಕ್ಕಿದ ಆದಿ ಆದಿತ್ಯ ಅಂತ ತುಂಬಾ ಒಳ್ಳೆ ಹುಡುಗ ಅಂತ ಕ್ಲೋಸ್ ಫ್ರೆಂಡ್ ನಿನ್ನೆ ಸಿಕ್ಕಿದಾಗ ಏನು ಮೇಡಂ ಹೇಗಿದ್ರ ಮೇಡಂ ಅಂತ ನನ್ನ ಹತ್ರನೇ ಡಿಸ್ಟೆನ್ಸ್ ಮೇಂಟೇನ್ ಮಾಡಕ್ಕೆ ನೋಡ್ದ ನಿಮ್ಮ ಪಾಪ್ಯುಲಾರಿಟಿ ನಿಮ್ಮ ಇಮೇಜ್ ಎಂತವರಿಗಾದರೂ ಹಾಗೆ ಮಾಡ್ಸುತ್ತೆ ಮೇಡಂ ಕಾಲೇಜ್ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ರು ಆದ್ರೂ ಯಾರು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಅನ್ನಿಸಲೇ ಇಲ್ಲ ಆದ್ರೆ ನಿನ್ನೆ ಆದಿ ಸಿಕ್ಕಿದಾಗ ಏನೋ ಒಂದ ತರ ನನ್ನ ಒಳಗಡೆ ಲೋನಿನೆಸ್ ಮಾಯ ಆಯ್ತು ಅನ್ನಿಸ್ತು ನಾನು ಶ್ರೀನಿವಾಸ್ ಮಾತಾಡ್ತಾ ಇದೀನಿ ಸಂಚಿತ ಇದಾರಾ ಮೇಡಂ ಶ್ರೀನಿವಾಸ್ ಸರ್ ಫೋನ್ ಮಾಡಿದ್ದಾರೆ ಹೇಗಿದೀಯಮ್ಮ ಚೆನ್ನಾಗಿದ್ದೀನಿ ಹೇಳಿ ಅಂಕಲ್ ಏನಿಲ್ಲಮ್ಮ ನಿಂದು ಸಿದ್ಧಾರ್ಥಂದು ಮದುವೆ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ ಅಂಕಲ್ ಅದು ಸ್ವಲ್ಪ ಯೋಚನೆ ಮಾಡಕ್ಕೆ ಟೈಮ್ ಕೊಡಿ ಅಂಕಲ್ ಆಯ್ತಮ್ಮ ನನ್ನಿಂದ ಏನು ಬಲವಂತ ಇಲ್ಲ ಆದಷ್ಟು ಬೇಗ ನಿನ್ನ ನಿರ್ಧಾರ ತಿಳಿಸು ನಿನ್ನ ಫೋನ್ ಗೋಸ್ಕರನೇ ಕಾಯ್ತಿರ್ತೀನಿ ಓಕೆ ಓಕೆ ಏನಾಯ್ತು ಮೇಡಂ ಅದೇ ಶ್ರೀನಿವಾಸ್ ಅಂಕಲ್ ಫೋನ್ ಮಾಡಿ ಮತ್ತೆ ಮದುವೆ ವಿಷಯ ಮಾತಾಡಿದ್ರು ಅವರು ನನ್ನ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ನಮ್ಮ ತಂದೆ ತೀರ್ಕೊಂಡ ಮೇಲೆ ಅವರೇ ನನ್ನ ಸಾಕಿದ್ದು ನನ್ನನ್ನ ಅವರ ಮಗ ಸಿದ್ಧಾರ್ಥ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ಅವರ ಆಸೆ ಸಿದ್ಧಾರ್ಥನು ಒಳ್ಳೆಯವನು ಆದರೆ ಯಾಕೋ ಗೊತ್ತಿಲ್ಲ ನನ್ನ ಲೈಫಲ್ಲಿ ನನಗೊಬ್ಬ ಕಂಪ್ಯಾನಿಯನ್ ಬೇಕು ಅಂತ ಯಾವತ್ತೂ ಅನಿಸಿಲ್ಲ ಇದನ್ನು ಅವ್ರಿಗೆ ಹೇಗೆ ಹೇಳಿ ಐ ಜಸ್ಟ್ ಡೋಂಟ್ ನೋ ವಾಟ್ ಟು ಡು ನೋಡಿ ಮೇಡಮ್ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಸುತ್ತ ನಾವೇ ಬೇಲಿ ಹಾಕೊಂಡಿರ್ತೀವಿ ಒಂದು ಆ ಬೇಲಿ ದಾಟಿ ಬದುಕಬೇಕು ಇಲ್ಲ ಆ ಬೇಲಿಯೊಳಗೆ ಬದುಕಬೇಕು ನಿರ್ಧಾರ ನಿಮ್ಮ ಕೈಯಲ್ಲಿದೆ ಪ್ಯಾರ್ ಐ ಲವ್ ಯು ಟಿಂಗ್ ಟಂಗ್ ಟಿಂಗ್ ಟಂಗ್
ತುಂಬಾ ಭಯ ಆಗ್ತಾ ಇದೆ ನಂದಿನಿ, ಅದು ಅಲ್ದೆ ಇಲ್ಲಿ ನೋಡು
ಈ ಫೋಟೋಸ್ ಮನೆಗೆ ಬಂದಿದೆ. ಹೆಸರು ಅಡ್ರೆಸ್ ಏನೂ ಇಲ್ಲ. ಮೂರು ಹೊತ್ತು ಸಂಚಿತಾ 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 ಯಾವುದೋ ಫಿಲ್ಮ್ ಫೋಟೋಸ್ನ ತಗೊಂಡು ಬಂದು ಅದ್ರ ಬಗ್ಗೆ ಕತೆ ಹೇಳಿದ್ರೆ ನಂಬಿ ನಿಂತರ ಒದ್ದಾಡೋದಕ್ಕೆ ನಾನು ಹುಚ್ಚಿ ಅಲ್ಲ. ಹುಚ್ಚಲ್ಲ ನಂದಿನಿ, ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದಾಳೆ ಅನ್ಸುತ್ತೆ. ಕಿಡ್ನಾಪ್ ಆದ್ರೂ ಆಗಿರ್ಲಿ ಏನಾದ್ರೂ ಆಗಿರ್ಲಿ ಅದರಿಂದ ನನ್ಗೇನು? ಅಷ್ಟೊಂದು ಕನ್ಸನ್ನಿದ್ರೆ ನೀನೇ ಹೋಗಿ ಅವಳನ್ನ ಸೇವ್ ಮಾಡು. ಹುಡ್ಗಿ ಮನೆಗೆ ಬಂದ ಹೋಗ್ತಾನಲ್ಲ ಬಾಸು, ನಿಮ್ ಕೈಲಿ ಏನು ಮಾಡಕ್ ಆಗ್ತಿಲ್ಲ. ಅವನ್ನ ಎಲ್ಲಿ ಹೇಗೆ ವಿಚಾರಿಸ್ಕೋಬೇಕಂತ ನಂಗೆ ಚೆನ್ನಾಗ್ ಗೊತ್ತು. ನೀವೆಲ್ಲ ಸ್ವಲ್ಪ ಲಾ 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 ಲಾ. ಇದೇನಿದೆ ಇನ್ನೊಂದು ಕವರು? ಏನ್ ಸಾಹೇಬ್ರು ಇಷ್ಟ ಬೇಗ ಮನೆಗೆ ಬಂದ್ಬಿಟ್ಟಿದ್ದೀರಾ? ಏನದ್ ಕೈಯಲ್ಲಿ? ಏನಿಲ್ಲ. ಫೋಟೋಸ್ ಈಗ ಸಿಡಿ. ಜೊತೆಯಾಗಿದೆ ಗೆಲ್ಲುವೆನಾ?
ಖುಷಿ ನನಗಿಂದು ಹೊಸ ಮಾತು ಹೇಳಿದೆ ಕಣ್ಣಲ್ಲಿ ಕಣ್ಣನಿಟ್ಟು ನೋಡಿದರೆ ನಿನಗದು ತಿಳಿಯದೆ ನಾನಂತೂ ನಿನ್ನ ಹೆಸರ ನನ್ನ ಉಸಿರಲ್ಲೇ ಬರೆದಾಗಿದೆ ಈ ಜೀವ ನಿನ್ನ ಹೆಸರ ಹೇಳದಿರೆ ಇನ್ನು ಮುಂದೆ ಬದುಕದೆ ಬಳಿಯಿಲ್ಲದೆ ಹೇಗಿರಲಿ ನಾನೇ ಅವನು ಕಳ್ತನ ಮಾಡೋ ತಪ್ಪು ಅಂತ ಗೊತ್ತಿಲ್ವಾ ಸತ್ಯಮೇವ ಜಯತೆ ಹಾಗಂದ್ರೆ ಏನು ಅಂತ ಗೊತ್ತಾ ನ್ಯಾಯದಿಂದ ಸಂಪಾದಿಸಿ ಬದುಕೋದು ಅಂತ ಒಬ್ಬ ಕಳ್ಳನ್ಗೋಗಿ ಉಪದೇಶ ಮಾಡ್ತಿದ್ದೀರಲ್ಲ ಸರ್ ಅದನ್ನು ನ್ಯಾಯ ಮಾಡ್ತಿದ್ದೀರಾ ಸತ್ಯಮೇವ ಜಯತೆ ಅಂದ್ರೆ ಸತ್ಯದಿಂದ ನಡೆಯೋದು ಅಂತ ನೀನ್ ಸ್ವಲ್ಪ ಸರ್ ಸತ್ಯನೇ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಸಂಚಿತ ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತು ಗೇಟ್ ಇಂದ ಹೋಗೋಣ ಅಂದ್ರೆ ಆ ಗಾರ್ಡ್ ಹೊಡೆದ್ ಕಳ್ಸ್ಬಿಟ್ಟ ಸರ್ ದೇವರಾಣೆಗ್ಲು ಕಳ್ತನ ಮಾಡಕ್ ಬಂದಿಲ್ಲ ಸರ್ ಹೋಗು ಸರ್ ಹೋಗು ಸರ್ ಸರ್ ಅವ್ನು ಹೋಗ್ತಿದ್ದೇನೆ ಸರ್ ಹೋಗ್ಲಿ ಬಿಡಯ್ಯ ಸರ್ ಕಳ್ಳ ಯಾವನಾದ್ರೂ ನಾನು ಕಳ್ತನ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾನ ಸರ್ ಅಲ್ವಾ ಹಿಡ್ಕೋವನ್ನ ನಮಸ್ಕಾರ ಸರ್ ಸರ್ ಲಾಕಪ್ಪ ಲಾಕ ನನ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಸರ್ ಅಕ್ಕ ಒಬ್ಳೆ ಅವಳ ಪ್ರೀತಿಯಿಂದ ಕೊಡ್ಸಿರೋ ಸೈಕಲ್ ಅದು ಅದ್ ನನ್ ಜೊತೆಗಿದ್ರೆ ಅವಳೇ ನನ್ ಜೊತೆಗಿದ್ದಂಗೆ ಇರುತ್ತೆ ನಾನು ಎಷ್ಟು ಹೇಳಿದ್ರು ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದಿರಲ್ಲ ಸರ್ ಏಯ್ ಸುಮ್ನೆ ಮೆಲೋ ಡ್ರಾಮಾ ಮಾಡಬೇಡ ಗೋಡೆ ಹತ್ತಿ ಅವ್ರ ಮನೇಲಿ ಕದೇ ಹೋದೋ ನೀನು ಆ ಸೈಕಲ್ ಎಲ್ಲಿಂದ ಕರ್ಕೊಂಡ್ ಬಂದಿದ್ಯಾ ಹೇಳ್ಬಿಡು ನಿಜವಾಗ್ಲೂ ಸರ್ ಕಳ್ತನ ಮಾಡಕ್ ಹೋಗಿರ್ಲಿಲ್ಲ ಸರ್ ಸಂಚಿತ ನನ್ ಕ್ಲಾಸ್ಮೇಟ್ ಸರ್ ಅರ್ಜೆಂಟ್ ಆಗಿ ಅಟ್ ಎನಿ ಕಾಸ್ಟ್ ಅವಳನ್ನ ನೋಡ್ಬೇಕಾಗಿತ್ತು ಅಟ್ ಎನಿ ಕಾಸ್ಟ್ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಮುಖ್ಯವಾದ ವಿಷಯ ಏನು ಅದು ನೋಡಮ್ಮ ನಮ್ ಸಾಹೇಬ್ರು ಕೋಪ ಬಂದ್ರೆ ಒಳಗೆ ಎತ್ತಾಕೊಂಡೋಗಿ ಗೊತ್ತಲ್ಲ ನಿಜ ಹೇಳ್ಬಿಡ ಅಲ್ಲ ಸರ್ ಅದ್ ಹಾಗಲ್ಲ ಹಲೋ ಹೇಳ್ತೀಯ ಇಲ್ವಾ ಆಕ್ಟ್ರೆಸ್ ಸಂಚಿತ ಕಿಡ್ನಾಪ್ ಆಗ್ಬಿಟ್ಟಿದ್ದಾರೆ ಸರ್ ಕಾಮಿಡಿ ಮಾಡ್ತಿದ್ಯಾ ಕಂದ ಇನ್ಸ್ಪೆಕ್ಟರ್ ಸೋಮಿಯಾಜ್ ಇಸ್ ವೆರಿ ಸೀರಿಯಸ್ ಸರ್ ಗಾಡ್ ಪ್ರಾಮಿಸ್
ಸಂಚಿತ ನಿಜವಾಗ್ಲೂ ಕಿಡ್ನಾಪ್ ಆಗಿದ್ದಾರೆ. ಅವ್ರಿಗೋಸ್ಕರನೇ ಮಧುವನಗಿರಿಯಿಂದ ನಾನು ಬೆಂಗಳೂರು ತನಕ ಬಂದೆ ಸರ್. ಪೊಲೀಸ್ನವ್ರು ಹೇಳಿದ್ರೆ ಅವ್ರ ಲೈಫ್ಗೆ ಏನಾದ್ರೂ ಡೇಂಜರ್ ಆಗ್ಬೋದು ಅಂತ ನಾನೇ ಹುಡ್ಕೋಣ ಅಂತ ಹೊರಟೆ. ನೀನ್ ಕಳ್ಳ ಆದ್ರೂ ಚೆನ್ನಾಗಿ ಕತೆ ಕಡ್ತೀಯ ಕಣಯ್ಯ. ಸರ್ ಇಲ್ಲ ಸರ್, ನಿಜವಾಗ್ಲೂ ಸರ್, ಬೇಕಾದ್ರೆ ನೀವೇ ನೋಡಿ ಸರ್. ಇದು ಫೋಟೋಸ್, ಈ ಸಿಡಿ ನೋಡಿ ಸರ್, ಇದನ್ನ ನೋಡಿದ್ರೆ ನಿಜ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದೇನು ಹಿಂದಿನ ತಮಿಳ ಇಲ್ಲ ಮಲಯಾಳಮ್ಮ? ಏನ್ ಸರ್ ಹಾಕಿ ನೋಡೋಣ ಏನು. ಸರಿ ಸರ್. 808 ಸರ್ ಒಳಗಾಕಿ ಅವನ್ನ ಸರ್. ಏ ಬಂದ್ರೆ ಬಂದ್ರೆ ಸರ್. ಏನ್ ಸರ್ ಕಳ್ತನ ಮಾಡಿಲ್ಲ ಸರ್, ಸಂಚಿತ ನೋಡಕ್ ಬಂದ್ರೆ ಅಷ್ಟೇ ಸರ್. ಹಲೋ ಹಲೋ ನಂದಿನಿ, ಆದಿ ಇದನ ಆದಿ ಬಂದಿಲ್ವಲ್ಲ, ಯಾಕೆ ಸಂಜೆಕ್ಕ ಗಾಬರಿ ಆಗಿದ್ದೀರಾ? ಎಲ್ಲೂ ಕಾಣಿಸ್ತಾ ಇಲ್ಲ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಆದಿ ಕಾಣಿಸ್ತಾ ಇಲ್ವಾ? ನಿನಗೂ ಗೊತ್ತಿಲ್ವಾ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾ ನಿಮ್ಗೆ ಹೇಳ್ಬೇಕು ಅಂತಾನೆ ಇದ್ದೆ. ಎರಡ್ ದಿನದ ಹಿಂದೆ ಆದಿ ಮನೆಗ್ ಬಂದಿದ್ದ, ಸಂಚಿತ ಕಿಡ್ನಾಪ್ ಆಗಿದ್ದಾಳೆ ಅಂತ ಯಾವ್ದೋ ಫೋಟೋಸ್ ತಗೊಂಡ್ ಬಂದಿದ್ದ. ನಾನು ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ದೆ ಅವನ ಚೆನ್ನಾಗ್ ಬೈದ್ ಕಳ್ಸ್ಬಿಟ್ಟೆ. ಆ ಸಂಚಿತ ಹುಚ್ಚಲ್ಲಿ ಇವ್ನ ಏನ್ ಮಾಡ್ಕೊಂಡ್ಬಿಡ್ತಾನೋ ಏನೋ. ನೀವ್ ಗಾಬರಿ ಆಗ್ಬೇಡಿ, ಆದಿಗೇನು ಆಗಿರಲ್ಲ. ನಟಿ ಸಂಚಿತ ಕಿಡ್ನಾಪ್ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಸಂಚಿತ ಅವ್ರು ಕಿಡ್ನಾಪ್ ಆಗಿರೋದು ನಿಜನಾ ಸರ್? ನೀವೀಗ ಏನ್ ಆಕ್ಷನ್ ತಗೋಬೇಕು ಅಂತ ಡಿಸೈಡ್ ಮಾಡಿದಿರಾ ಸರ್? ರಿಲ್ಯಾಕ್ಸ್, ಈ ಕೇಸಿನ ಬಗ್ಗೆ ಮುಖ್ಯವಾದ ಇನ್ಫಾರ್ಮೇಶನ್ ನ ಇವ್ರು ನಮಗ್ ಕೊಟ್ಟಿದ್ದಾರೆ. ಓಂ ಸಾರಿ, ಇವ್ರು ನಮಗ್ ಕೊಟ್ಟಿದ್ದಾರೆ. ಆ ಕಿಡ್ನಾಪರ್ ಹತ್ರ ಒಂದು ಸಿಡಿ ಬಂದಿದೆ, ಅದು ನೋಡಿದ ಮೇಲೆ ಇಲ್ಲ ಇನ್ವೆಸ್ಟಿಗೇಟ್ ಮಾಡಿದ ಮೇಲೆ ವಿಲ್ ಕಮ್ ಟು ನೋ. ಏನು ಸಿಡಿನ? ಹಾಗಾದ್ರೆ ಆ ಸಿಡಿಲಿ ಏನಿದೆ ಸರ್? ಅದು ನೋಡಿಲ್ಲ, ನೋಡಿದ ಮೇಲೆ ತಿಳಿಸ್ತೀವಿ. ಆದಿತ್ಯ ಅವರೇ, ನಿಮ್ಗೆ ಗೊತ್ತಾಯ್ತು ಕಿಡ್ನಾಪರ್ ಯಾರು ಅಂತ? ಮತ್ತೆ ನಿಮ್ ಕೈಲಿ ಸಿಡಿ ಹೇಗ್ ಸಿಕ್ತು? ಅದು ನಮ್ಮ ಮನೆಗೆ ಸಿಡಿ ಬಂತು, ಆಮೇಲೆ ಲಕ್ಷ್ಮಿ ಫೋನ್ ಮಾಡ್ಬಿಟ್ಟು. ಲಕ್ಷ್ಮಿ ಅಂದ್ರೆ ಸಂಚಿತ ಅಂದ್ರೆ ಕಾಲೇಜ್ ಅಲ್ಲಿ ಅವಳ ಹೆಸರು ಲಕ್ಷ್ಮಿ ಅಂತ, ಇವಾಗ ಸಂಚಿತ, ನಾವೆಲ್ಲ ಲಕ್ಷ್ಮಿ ಅಂತ. ಕಾಪಾಡು ಕಾಪಾಡು ಅಂತ ನಿಮ್ಗೆ ಫೋನ್ ಮಾಡಿದ್ರು? ನೀವೇನ್ ಹೀರೋನಾ? ಇಲ್ಲ, ಕಾಲೇಜ್ ಇಂದ ಫ್ರೆಂಡ್ಸ್ ಅಲ್ವಾ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅವಳು ಇವಳು ಅಂತಾನೆ. ನೀವು ಅವ್ರ ಲವರ? ನೀವು ಅವ್ರನ್ನ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದೀರಾ? ಅಯ್ಯೋ, ಈಗಲೂ ನೀವು ಅವ್ರನ್ನ ಲವ್ ಮಾಡ್ತಾ ಇದೀರಾ? ಅದು ಸಂಧ್ಯಕ್ಕ ಬಂದೆ. ಸಂಧ್ಯಕ್ಕ ಯಾಕೆ ಬಂದಿರಿ, ಇಷ್ಟೊಂದು ಗಾಬರಿ ಆಗಿದೆಯಾ? ಸಂಧ್ಯಕ್ಕ, ನ್ಯೂಸ್ ಅಲ್ಲಿ ಆದಿ ಬಗ್ಗೆ ಬರ್ತಾ ಇದೆ. ಆದಿ ಬಗ್ಗೆ ಚಿತ್ರರಂಗಕ್ಕೆ ಮೊದಲ ಬಾರಿ ಪ್ರವೇಶಿಸುತ್ತಿರುವ ಸಿದ್ಧಾರ್ಥರವರ ಕೈವಾಡವಿದೆ ಎಂದು ಪೊಲೀಸರು ಅನುಮಾನಿಸುತ್ತಿದ್ದಾರೆ. ಖ್ಯಾತ ನಟಿ ಸಂಚಿತಾರವರ ಹಳೆ ಪ್ರೇಮಿ ಎಂದು ಹೇಳಿಕೊಂಡು ಬಂದಿರುವ ಆದಿತ್ಯರವರು ಈ ವಿಷಯವನ್ನು ಸಾಕ್ಷ್ಯಾಧಾರ ಸಹಿತ ಖುದ್ದಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ. ಸಂಚಿತಾರವರೇ ದೂರವಾಣಿಯ ಮೂಲಕ ಈ ವಿಷಯವನ್ನು ತಿಳಿಸಿದರೆಂದು ಆದಿತ್ಯರವರು ನಮ್ಮ ವರದಿಗಾರರಿಗೆ ಬಹಿರಂಗಪಡಿಸಿದ್ದಾರೆ. ಆದಿತ್ಯ ಮತ್ತು ಸಂಚಿತಾರವರು ಎಲ್ಲ ಸಂಚಿತ ಇಂದಾನೆ. ನಾನು ಅವನಿಗೆ ಮೊದಲೇ ಹೇಳಿದ್ದೆ ಇದನ್ನೆಲ್ಲ ನಂಬೇಡ ಅಂತ, ಆದ್ರೆ ಅವ್ನು ನನ್ನ ಮಾತು ಕೇಳಲೇ ಇಲ್ಲ. ಈಗ ನಾನೇನ್ ಮಾಡ್ಲಿ, ಎಲ್ಲಿದನು, ಏನ್ ಮಾಡ್ತಿದ್ದಾನು? ನಾನು ಈಗ್ಲೇ ಅವ್ನು ನೋಡ್ಬೇಕು, ನಾನೀಗ್ಲೇ ಬೆಂಗಳೂರು ಹೊರಡ್ತೀನಿ. ಅಲ್ಲ ಸಂಧ್ಯಾಕ, ಇಷ್ಟೊತ್ತಿನಲ್ಲಿ ಇಲ್ಲ ನಂದಿನಿ, ಅವ್ನ ಈ ಸ್ಥಿತಿ ನೋಡಿದ್ಮೇಲೂ ನಾ ಹೊರಡ್ತೀನಿ. ಸಂಚಿತ ಕಿಡ್ನಾಪ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಹೌದ್ ಸರ್, ಅವ್ರು ಹೇಳ್ತಾ ಇರೋದು ನಿಜ. ನಿಮ್ಮನ್ನ ಯಾರು ಕೇಳಿದ್ದು? ಈಗ ಸಂಚಿತ ಕಿಡ್ನಾಪ್ ಆಗಿಲ್ಲ ಅಂದ್ರೆ ಎಲ್ಲಿ ಹೇಳಿ ಸರ್? ಅವ್ರು ಬ್ಯಾಂಕಾಕ್ ಹೋಗಿದ್ದಾರೆ. ಬ್ಯಾಂಕಾಕ್? ಏನ್ರಿ ಬಂಡಲ್ ಬಿಡ್ತೀರಾ? ಸಂಚಿತ ಎಲ್ಲಿದ್ದಾರೆ ಅಂತ ಮರ್ಯಾದೆ ಹೇಳಿ. ಇಲ್ಲ ಅಂದ್ರೆ ಹೆಂಗ್ ಬಾಯ್ ಬಿಡಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಂದ್ರೆ ಸಾರಿಗ್ ಚೆನ್ನಾಗ್ ಗೊತ್ತು ಅಂದೆ. ನೋಡಿ ಸರ್, ನಾನೊಬ್ಬ ಸಿನಿಮಾ ಹೀರೋ ಕೊಟ್ಟಿರೋನು, ನನ್ ಬಗ್ಗೆ ಒಂದು ಒಳ್ಳೆ ಇಮೇಜ್ ಇದೆ. ಈ ತರ ಇಲ್ಲಿರೋ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡಿ ಅದನ್ನ ಹಾಳ್ ಮಾಡ್ಬೇಡಿ. ಬದನೆಕಾಯಿ, ನಿಮ್ ಇಮೇಜ್ ನಾವ್ ಯಾಕ್ರಿ ಹಾಳ್ ಮಾಡ್ಬೇಕು ರೀ? ನಿಮ್ ಇಮೇಜ್ ಹಾಳ್ ಮಾಡಿದ್ರೆ ನಮ್ ಸಾಹೇಬ್ರಿಗೆ ಗೋಲ್ಡ್ ಮೆಡಲ್ ಸಿಗುತ್ತೇನ್ರಿ? ನೋಡ್ರಿ ಹೀರೋ, ನೀವ್ ನಿಜ ಹೇಳದೆ ಹೋದ್ರೆ ಈ ಎವಿಡೆನ್ಸ್ ಇಂದ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಎವಿಡೆನ್ಸ್? ಏನ್ ಎವಿಡೆನ್ಸ್ ರೀ?
ಟಿವಿ ಚಾನೆಲ್ಸ್, ನ್ಯೂಸ್ ಪೇಪರ್ಸು, ಕರ್ನಾಟಕದ ಮಹಾಜನತೆ ಎಲ್ಲ ನೀವೇ ಕಿಡ್ನಾಪ್ ಮಾಡಿರೋದು ಅಂತ ಹೇಳ್ತಿದ್ದಾರೆ. ಕಿಡ್ನಾಪ್ ಮಾಡಿದಂತೆ ಇವರು ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದಾರೆ. ಸರ್, ನನಗೆ ಯಾರು ಕಿಡ್ನಾಪ್ ಮಾಡಿಲ್ಲ, ನಾನು ಬ್ಯಾಂಕಾಕ್ ಹೋಗಿದ್ದೆ. ಸಿದ್ಧಾರ್ಥ್, ವಾಟ್ ಇಸ್ ದಿಸ್? ಯಾರೋ ನಿನ್ನ ಅಭಿಮಾನಿ ಅಂತೆ ನಮ್ಮ ಸೆರೆ ಸಿನಿಮಾ ಶಾರ್ಟ್ಸ್ ಎಲ್ಲ ಕರ್ಕೊಂಡೋಗಿ ನೀನ್ ಕಿಡ್ನಾಪ್ ಆಗಿದ್ಯಾ ಅಂತ ದೊಡ್ಡ ಸುದ್ದಿ ಹಬ್ಬಿಸಿದಾನೆ. ಅದರಲ್ಲೂ ನನ್ನ ಶಾರ್ಟ್ಸ್ ಅನ್ನ ಯೂಸ್ ಮಾಡಿ ನಾನೇ ಕಿಡ್ನಾಪ್ ಮಾಡಿರೋ ಹಾಗೆ ನ್ಯೂಸ್ ಪ್ರಿಂಟ್ ಮಾಡಿದಾನೆ. ಎಲ್ಲ ಪೇಪರಲ್ಲೂ ಟಿವಿ ಚಾನಲಲ್ಲೂ ಇದೆ ದೊಡ್ಡ ನ್ಯೂಸ್. ನಮ್ಮ ಸೆರೆ ಸಿನಿಮಾ ಕ್ಲಿಪ್ಪಿಂಗ್ಸ್ ಆ ಫುಟೇಜ್ ಎಲ್ಲ ಹೇಗೆ ಲೀಕ್ ಆಯ್ತು ಸರ್? ಇದೆಲ್ಲ ನಿಮ್ ಕೈಗೆ ಹೇಗೆ ಸಿಕ್ತು? ಇಷ್ಟೆಲ್ಲ ಅನ್ನೆಸೆಸರಿ ರೂಮರ್ ಸ್ಪ್ರೆಡ್ ಆಗೋಕ್ ನೀವ್ ಹೇಗ್ ಬಿಟ್ರಿ? ಮೊದಲು ಒಂದು ಪ್ರೆಸ್ ಮೀಟ್ ಕರೆದು ಇದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು, ಇಲ್ಲದಿದ್ರೆ ನನ್ನ ಕರಿಯರ್ಗೆ ತೊಂದರೆ ಆಗುತ್ತೆ. ಇಟ್ಸ್ ಮೈ ಫಸ್ಟ್ ಫಿಲ್ಮ್. ಯಾರು ಇದನ್ನೆಲ್ಲ ಮಾಡಿದ್ದು? ಹೂ ಇಸ್ ದಟ್ ಬ್ಲಡಿ ಫೂಲ್? ಫೂಲ್ ಅವರಲ್ಲ, ಇವರು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಒಂದೆ. ಇದನ್ನೆಲ್ಲ ಮಾಡ್ದವನ್ನ ನಾನು ಇಮಿಡಿಯೇಟ್ ಆಗಿ ನೋಡ್ಬೇಕು. ನಮ್ಮನ್ನ ಫೂಲ್ ಮಾಡಿದ್ನ? ಮಾಡ್ತೀನಿ ನಾನ್ ಸಂಚಿತ ಅವ್ರನ್ನ ಕಿಡ್ನಾಪ್ ಮಾಡಿಲ್ಲ. ಟಿವಿಲ್ ಬರ್ತಾ ಇರೋದೆಲ್ಲ ಸಿನಿಮಾ ಶಾರ್ಟ್ಸ್. ಆ ಹುಡುಗನ ಕೈಲಿ ಹ್ಯಾಕ್ ಸಿಕ್ತು ನನಗೆ ಗೊತ್ತಿಲ್ಲ. ಮೇಡಮ್, ನೀವು ಆದಿತ್ಯ ಅವ್ರನ್ನ ಲವ್ ಮಾಡ್ತೀರ? ನಿಜನಾ? ಕಪೂರ್ ಜಿ ಹೇಳೋದು ಕರೆಕ್ಟ್, ಅವರು ಔಟ್ ಆಫ್ ಕರ್ನಾಟಕ ರಿಲೀಸ್ ಮಾಡೋದ್ರಿಂದ ಒಂದ್ ಐಟಮ್ ಸಾಂಗ್ ಹಾಕ್ಬಿಡ್ರಿ. ಮಲ್ಲಿಕಾ ಶರೋಟ್ ಲೇಖೆ ಅಥವಾ ಆಡಿಯನ್ಸ್ ಮಳಿಗ ರೀ, ಅದೆಷ್ಟೇ ಖರ್ಚಾಗ್ಲಿ ಕರ್ಸ್ಬಿಡ್ರಿ ಅವಳನ್ನ. ಸರ್, ಆ ಮಲ್ಲಿಕಾ ಶರಾವತ್ನ ಕೊಂಡು ಪಾಪ ನಮ್ಮ ಪ್ರೇಮ್ ಅವ್ರು ಕಷ್ಟಪಟ್ಟಿದ್ ಗೊತ್ತಿಲ್ವಾ ಸರ್ ನಿಮ್ಗೆ? ಅಯ್ಯೋ, ಕರೆಕ್ಟ್ ಕರೆಕ್ಟ್. ಸಿನಿಮಾ ಡಿಫ್ರೆಂಟ್ ಆಗಿದೆ, ಕನ್ನಡದಲ್ಲಿ ಇವರೆಗೂ ಬಂದಿಲ್ಲ ಬಿಡಿ. ಸರ್, ನೀವ್ ಏನ್ ವರಿ ಮಾಡ್ಕೋಬಿಡಿ ಸರ್, ಸೂಪರ್ ಹಿಟ್ ಆಗುತ್ತೆ ಸರ್. ಸರ್, ಜನ ಹೇಳ್ಬೇಕಲ್ವಾ? ನೋಡಿ ಸರ್, ಈ ಸಿನಿಮಾ ಬಗ್ಗೆ ನಿಮ್ಗೆ ಎಷ್ಟು ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಇದೆ. ಇದು ನಂದು ಡೈರೆಕ್ಟರ್ದು ಮೊದಲನೇ ಸಿನಿಮಾ, ನನ್ನ ಕರಿಯರ್ ಪ್ರಶ್ನೆ ಕೂಡ. ಈ ಸಿನಿಮಾದಲ್ಲಿ ನಾನು ದುಡ್ಡು ಹಾಕಿದ್ದೀನಿ, ಅಸುಲಭವಾಗಿ ಈ ಸಿನಿಮಾ ಸೋಲಕ್ ಬಿಡ್ತೀನಾ? ಪಾಸಿಟಿವ್ ಆಗಿರಿ. ಹಾಯ್ ಸಂಚಿತ, ಬೆಳಿಗ್ಗೆಯಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ.
ಮೊನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ನನ್ನ ಬಗ್ಗೆ ಮೀಡಿಯಾ ಪೇಪರ್ ಜನಗಳ ದೃಷ್ಟಿಯಲ್ಲಿ ಎಷ್ಟು ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಿದೆ. ಐ ಆಮ್ ನಾಟ್ ವರಿಡ್ ಅಬೌಟ್ ದ್ಯಾಟ್. ಆದರೆ ನಿನ್ನ ಬಗ್ಗೆ ಎಷ್ಟು ಬ್ಯಾಡ್ ಪಬ್ಲಿಸಿಟಿ ಗಾಸಿಪ್ ಎಲ್ಲಿ ನಿನ್ನ ಕೆರಿಯರ್ ಹೊಡೆತ ಬೀಳುತ್ತೋ ಅಂತ ಭಯ ಆಗ್ತಾ ಇದೆ. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಸಿದ್ಧಾರ್ಥ. ಅವನು ಯಾರು ಏನೋ ಮಾಡ್ದ ಅಂತ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯಾ? ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಅವನು ಯಾರು ಅಲ್ಲ ಸಿದ್ಧಾರ್ಥ, ನನ್ನ ಫ್ರೆಂಡು. ಅವನು ಹೀಗೆ ಮಾಡ್ದಲ್ಲ ಅಂತ ನನಗೆ ತುಂಬ ಫೀಲ್ ಆಗ್ತಿದೆ. ಕಣ್ಮುಚ್ಚಿದ್ರು ಕಣ್ಬಿಟ್ರು ಅವ್ನು ಮೀಡಿಯಾ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನನ್ನ ಕಣ್ಮುಂದೆ ಬರ್ತಾ ಇದೆ. ಐ ಟೋಲ್ಡ್ ಹಿಮ್ ವಿಲ್ ಬಿ ಜಸ್ಟ್ ಫ್ರೆಂಡ್ಸ್. ಆದರೂ ನಟಿ ಸಂಚಿತ ನನ್ನ ಲವ್ ಮಾಡ್ತಾರೆ, ಮದುವೆನೂ ಮಾಡ್ಕೋತಾರೆ ಅಂತ ಎಷ್ಟು ಸುಲಭವಾಗಿ ಹೇಳಿದಾನೆ ಆ ಫೂಲ್. ಫೂಲ್ ಅಂತ ನೀನೇ ಹೇಳ್ತಾ ಇದೀಯಾ? ಮತ್ತೆ ಯಾಕೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಡ್ತೀಯಾ? ರಿಲ್ಯಾಕ್ಸ್. ಹಾಗಲ್ಲ ಸಿದ್ಧಾರ್ಥ, ನನ್ನ ಜೀವನದಲ್ಲಿ ನಾನು ಮರೆಯೋಕೆ ಆಗದೆ ಇರೋಂಥ ಇನ್ಸಿಡೆಂಟ್ ಕ್ರಿಯೇಟ್ ಮಾಡ್ಬಿಟ್ನಲ್ಲ. ಸಂಚಿತ ನನ್ನ ಮಾತು ಕೇಳು ಪ್ಲೀಸ್, ರಿಲ್ಯಾಕ್ಸ್. ಹೇಗೆ ರಿಲ್ಯಾಕ್ಸ್ ಆಗಲಿ, ನನ್ನ ಜೀವನ ಜೊತೆ ಆಟಾಡಿದ್ದವನ್ನ. ಹೋಗ್ಲಿ ಬಿಡು. ಅವನ ವಿಚಾರ ಯಾಕೆ ಇವಾಗ? ಬೆಳಿಗ್ಗೆ ಡ್ಯಾಡಿ ಫೋನ್ ಮಾಡಿದ್ರು, ಅವರು ನಿನ್ನ ವಿಚಾರ ಕೇಳಿ ತುಂಬ ಬೇಜಾರು ಮಾಡ್ಕೊಂಡ್ರು. ನಿನಗೂ ಫೋನ್ ಮಾಡಿದ್ರಂತೆ, ನೀನು ಫೋನ್ ತೆಗ್ದಿಲ್ಲ. ನಮ್ಮ ಮದುವೆ ವಿಷಯ ಏನು ಮಾಡಿದೆ ಅಂತ ಡ್ಯಾಡಿ ಕೇಳ್ತಾ ಇದ್ರು. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಸಬ್ ಇನ್ಸ್ಪೆಕ್ಟರ್ ಸೌಮ್ಯಾಜಿ ಮಾತಾಡೋದು. ಆದಿತ್ಯನ ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಸ್ ಬೇಕಾಗಿತ್ತು, ದಯವಿಟ್ಟು ನೀವು ಸ್ಟೇಷನ್ ಬರಬೇಕು. ಸರಿ ಬರ್ತೀನಿ. ಯಾರು? ಎಸ್ಐ ಫೋನ್ ಮಾಡಿದ್ರು. ನಾವೀಗ ಸ್ಟೇಷನ್ಗೆ ಹೋಗ್ಬೇಕು. ಆದಿತ್ಯನ ಬಗ್ಗೆ ಏನೋ ಇನ್ಫಾರ್ಮೇಶನ್ ಬೇಕಂತೆ. ಸಂಚಿತ, ಒಂದು ವಿಷಯ, ಈ ಸ್ಟೇಟ್ಮೆಂಟು ಕೇಸು ಇದೆಲ್ಲದ್ರಿಂದ ಪ್ರೆಸ್ನವ್ರಿಗೆ ಗಾಸಿಪ್ ಮಾಡೋದಕ್ಕೆ ಅವಕಾಶ ಆಗುತ್ತೆ, ಅದರಿಂದ ನಮ್ಮ ಇಮೇಜೇ ಹಾಳಾಗುತ್ತೆ. ಅದಲ್ಲದೆ ಅವನೇನೋ ಮಾಡ್ದ ಅಂತ ನಾವು ಅವನು ಕೇಳಿ ಬಯಸೋದು ಸರಿಯಲ್ಲ. ರಿಲೀಸ್ ಮಾಡಿಸೋಣ ಪಾಪ, ಎಲ್ಲಾದರೂ ಹಾಳಾಗಿ ಹೋಗಿ. ನಂಗನ್ಸುತ್ತೆ ಆದಿತ್ಯ ಹೆಸರು ಮಾಡೋದಕ್ಕೋ ಇಲ್ಲ ನಮ್ಮಿಬ್ಬರ ರೆಪ್ಯುಟೇಷನ್ ಹಾಳು ಮಾಡೋದಕ್ಕೋ ಹೀಗೆ ಮಾಡಿರ್ಬೇಕು. ಯು ಆರ್ ರೈಟ್ ಮಿಸ್ಟರ್ ಸಿದ್ಧಾರ್ಥ್, ಇವನ್ನೆಲ್ಲ ಸುಮ್ಮನೆ ಬಿಡ್ಕೊಡ್ದು. ವಿ ಶುಡ್ ಹ್ಯಾಂಗ್ ದೆಮ್. ಇವನ್ನೆಲ್ಲ ಸುಮ್ಮನೆ ಬಿಟ್ರೆ ನಾಳೆ ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋ ಹೀರೋಯಿನ್ಗಳ ಗತಿ ಏನು? ಕ್ಯಾಪುಚಿನೋ ಬೇಡ ಸರ್. ಆದಿತ್ಯನ ಬಗ್ಗೆ ಮಾತಾಡೋಣ. ಏ ಕಮ್ ಆನ್, ಐ ಡೋಂಟ್ ವರಿ. ನಾನು ಇವತ್ತು ಎಫ್ ಐ ಆರ್ ಫೈಲ್ ಮಾಡ್ತೀನಿ, ನೆಕ್ಸ್ಟ್ ವೀಕ್ ಅವನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ. ಇವಾಗ ನಿಮ್ಮಿಬ್ಬರು ಕರೆಸಿದ ಉದ್ದೇಶ, ಐ ನೀಡ್ ಯುವರ್ ಸ್ಟೇಟ್ಮೆಂಟ್ಸ್ ಅಂಡ್ ಸಿಗ್ನೇಚರ್ ಸರ್. ಅವನ್ನ ರಿಲೀಸ್ ಮಾಡಿ. ವಾಟ್? ಏನ್ ಸರ್ ಹಿಂಗ್ ಹೇಳ್ತಾರೆ ಇವರು? ಒಂದ್ಸರಿ ಹಿಡ್ಕೊಂಬಾ ಅಂತಾರೆ, ಒಂದ್ಸರಿ ರಿಲೀಸ್ ಮಾಡು ಅಂತಾರೆ. ರೇ ನಮ್ ಸಾಹೇಬ್ರೇ ನಿಮ್ಮನೆ ಕೆಲಸದವ್ರ. ಆದಿತ್ಯ ನಿಮ್ ಕಸ್ಟಡಿಲಿ ಇರೋವರೆಗೂ ಮೀಡಿಯಾದವರು ನನ್ನ ಸಂಚಿತ ಹಿಂದೆ ಸುತ್ತನೇ ಇರ್ತಾರೆ. ಸಂಚಿತ ಅವರಿಗಾಗಲೇ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಹಾಗೆಲ್ಲ ರಿಲೀಸ್ ಮಾಡಕ್ ಆಗಲ್ಲ ರೀ, ಆಗ್ಲೇ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ನಾಳೆ ಜನ ನಮ್ ಬಗ್ಗೆ ಏನ್ ಮಾತಾಡ್ತಾರೆ ಅಲ್ವೇನ್ರಿ? ಹಾಗೇನಿಲ್ಲ ಸರ್, ನೀವ್ ಮನ್ಸ್ ಮಾಡಿದ್ರೆ ರಿಲೀಸ್ ಮಾಡ್ಬೋದು. ನಾವು ಕೇಸ್ನ ವಾಪಸ್ ತಗೋತೀವಿ. ಕಾನೂನು ಪ್ರಕಾರ ಏನೇನು ಫಾರ್ಮಾಲಿಟೀಸ್ ಇದೆಯೋ ಅದೆಲ್ಲ ಮಾಡೋಣ. ಅವನ್ನ ರಿಲೀಸ್ ಮಾಡಿ, ಅವನ್ ಹ್ಯಾಂಗ್ ಓವರ್ ಇಂದ ಹೊರಗಡೆ ಬಂದ್ರೆ ಸಾಕಾಗಿದೆ. ಅದಕ್ಕೊಂದು ಚಿಕ್ಕ ಫಾರ್ಮಾಲಿಟಿ ಇದೆ, ಇದಕ್ಕೆ ಸೈನ್ ಮಾಡಿ. 3512 ಸರ್, ರಿಲೀಸ್ ಮಾಡಿ ಅವನ್ನ. ಸರಿ ಸರ್. ಸೈಕಲ್ ಸಾಹೇಬ್ರ ತಂದ್ಬಿಡ್ತಾರ ಹೋಗಪ್ಪ. ನಮ್ಮ ಅಕ್ಕ ಕೊಡ್ಸಿದ್ದು ಸರ್. ಏ ಅದಕ್ಕೆ ಇಲ್ಲಿ ಸೈನ್ ಮಾಡಿಸ್ಕೊಂಡಿದ್ದು? ತಲೆ ತಿಂದಿದ್ದಾನೆ, ಕಳಿಸ್ರಿ ಅವನ್ನ. ಹಾ.
ಕೂತ್ಕೋ ಬಾ. ಹಲೋ, ಸ್ವಲ್ಪ ನಿಧಾನ ಕೊಡ್ಸಪ್ಪ, ಹುಷಾರು. ಅಯ್ಯೋ ಸಂಚಿತಾ, ನಿನಗೇನು ಆಗ್ಬಾರ್ದಾಗ್ಬಿಡ್ತು, ನೀನು ಏನು ತೊಂದರೆಯಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಸದ್ಯ ನೀನು ಸರಿಯಾಗಿದೆಯಲ್ಲ, ಅಷ್ಟೇ ಸಾಕು. ಆದರೆ ಏನು ಮಾಡ್ತೀಯಾ, ನನ್ನ ಗ್ರಾಚಾರನೇ ಸರಿಗಿಲ್ಲ. ನಾನು ಎಷ್ಟು ಸರ್ತಿ ಹೇಳಿದ್ರು ಅದು ನಿಜ ಅಂತ ಒಪ್ಪಲೇ ಇಲ್ಲ ಪೊಲೀಸ್ನವರು. ಎಲ್ಲ ಸೇರ್ಕೊಂಡು ಸುಮ್ಮನೆ ನನ್ನ ತಲೆ ಮೇಲೆ ಗೋಬೆ ಕೂರಿಸ್ಬಿಟ್ರು. ಆ ಪೊಲೀಸ್ನವ್ರಿಗೆ ಹೇಳಿದೆ, ಸರ್ ಅದು ನಮ್ಮಕ್ಕ ಕೊಡಿಸಿರೋ ಸೈಕಲ್ಲು, ತುಂಬ ಪ್ರೀತಿಯಿಂದ ಕೊಡಿಸಿರೋದು ಅಂತ. ಆದರೂ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ರು. ಅದು ಸರಿನಾ? ಅಷ್ಟೇ ಅಲ್ಲ, ಚೆನ್ನಾಗಿ ತರ್ಕಿದ್ರು ಕತ್ತಲಿ ಚೈನು. ಅದೇ ನಂಗೆ ಗೊತ್ತಿತ್ತು, ಎಷ್ಟೇ ಕಷ್ಟ ಆಗಲಿ ಏನಾದರೂ ಮಾಡಿ ನನ್ನ ಬಿಡಿಸ್ಕೊಂಡು ಹೋಗೋಕೆ ಬಂದೇ ಬರ್ತೀಯ ಅಂತ. ಅದಿರಲಿ, ನಿಮ್ಮ ಮನೆಗೆ ಹೋದ ತಕ್ಷಣ ವಾಚ್ಮನ್ ವಿಚಾರಿಸ್ಬೇಕು, ಅವತ್ತು ರಾತ್ರಿ ನನ್ನೇ ಹೊಡೆದು ಕಳಿಸ್ಬಿಟ್ಟ. ಡ್ರೈವರ್, ಗಾಡಿ ನಿಲ್ಲಿಸಿ. ಯಾಕೆ ಸಂಚಿತ? ಕಿಡ್ನಾಪ್ ಆಗಿದ್ದೀನಿ, ತೊಂದರೆಯಲ್ಲಿ ಇದ್ದೀನಿ ಅಂತ ಹೇಳ್ದೇನು? ನಾನು ಹೇಳ್ದ ಅಂದ್ರೆ ನಿನ್ ಪ್ರಕಾರ ಇದಕ್ಕೆಲ್ಲ ನಾನೇ ಕಾರಣ ಅಂತಲ್ವಾ? ನನ್ನ ನಿನ್ನ ನಡುವೆ ಇರೋ ಪವಿತ್ರವಾದ ಸ್ನೇಹನ ಅರ್ಥ ಮಾಡ್ಕೊಳ್ದೆ ಎಲ್ಲ ಹುಡುಗರ ತರ ನೀನು ಕೂಡ ನನ್ನ ಲೈಫಲ್ಲಿ ನನ್ನ ಹುರುಸ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಆದ್ರೆ ಅವ್ರು ಯಾರು ನನ್ಗೆ ನನ್ನವರು ಅಂತ ಅನ್ನಿಸ್ಲೇ ಇಲ್ಲ. ನೀನ್ ಮತ್ತೆ ನನಗ್ ಸಿಕ್ಕಾಗ ನನ್ಗೆ ಎಷ್ಟೋ ಸಂತೋಷ ಪಟ್ಟೆ. ಮನಸ್ಸಿಂದ ನನ್ನ ದೂರ ಮಾಡಿದೆ.
ಆನ್ ಸಂಚಿತ, ಎಲ್ಲ ಸರಿ ಹೋಯ್ತಲ್ಲ. ಯಾಕೋ ಗೊತ್ತಿಲ್ಲ ಇದೆಲ್ಲ ಯಾಕಾಯ್ತು. ಎಲ್ಲ ಸರಿ ಹೋಗುತ್ತೆ, ರಿಲ್ಯಾಕ್ಸ್. ಸಿದ್ಧಾರ್ಥ್ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಅನ್ಸ್ತಾ ಇದೆ. ಹೇಳು ಸಿದ್ಧಾರ್ಥ್, ಏನ್ ವಿಷಯ? ಬೆಂಗಳೂರಿಗೆ ಯಾವಾಗ ಬರ್ತಾ ಇದ್ದೀರಾ ಡ್ಯಾಡ್? ಯಾಕೆ ನನ್ನ ಮದುವೆ ವಿಷಯ ಮಾತಾಡೋದಕ್ಕೆ ಇದು ಒಳ್ಳೆ ಟೈಮ್ ಅನ್ಸುತ್ತೆ ಡ್ಯಾಡಿ. ಇಮಿಡಿಯೇಟ್ ಆಗಿ ಬರ್ತೀನಿ ನಾನು, ನಿಮ್ಮ ಅಮ್ಮ ಡೈರೆಕ್ಟ್ ಆಗಿ ಹೋಗಿ ಸಂಚಿತ ಹತ್ರ ಮಾತಾಡ್ತೀವಿ. ಓಕೆ ಬಾಯ್. ಪ್ರೀಮಿಯರ್ ಶೋ ಈಗ ನಡೀತಾ ಇದೆ. ಇದರಲ್ಲಿ ನಾಯಕಿಯಾಗಿ ನಟಿ ಸಂಚಿತ ಅವರು ನಡೆಸಿದ್ದಾರೆ, ನಾಯಕನಾಗಿ ಹೊಸ ಪರಿಚಯ ಸಿದ್ಧಾರ್ಥ ಅವರು ನಡೆಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರೀಮಿಯರ್ ಶೋ ನಮಗಿಸಿಕೊಂಡು ಇಡೀ ಚಿತ್ರತಂಡ ನಮ್ಮ ಜೊತೆಗೆ ಇರುತ್ತೆ. ಮೇಡಮ್ ಚಿತ್ರತಂಡ ಬಂತು ಅನ್ಸುತ್ತೆ, ಬನ್ನಿ ಅವರ ಅನುಭವದ ಮಾತುಗಳನ್ನು ಕೇಳೋಣ. ಸತೀಶ್ ಕುಮಾರ್ ಸಿನಿಮಾಟೋಗ್ರಫಿ ತುಂಬಾ ನ್ಯಾಚುರಲ್ ಆಗಿದೆ. ಸಿದ್ಧಾರ್ಥ ಅವರೇ ಸಿನಿಮಾ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ನಿಮ್ ಪಿಕ್ಚರ್ ಬಗ್ಗೆ ನೀವೇ ಕಾಂಟ್ರವರ್ಸಿ ಮಾಡಿ ಪಬ್ಲಿಸಿಟಿ ತಗೊಂಡ್ರಂತೆ. ಜನರನ್ನ ಫೂಲ್ ಮಾಡಿ ಸಿನಿಮಾ ಹಿಟ್ ಮಾಡೋ ಐಡಿಯಾ ನಿಮ್ದೇನಾ? ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ದು ಅದಕ್ಕೆ ನಮ್ಮ ಮದ್ವೆ ಅಂತ ಸುದ್ದಿ ಇತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬೇಕು ಅಂತ ನೀವೇ ಕಿಡ್ನಾಪ್ ಆದ್ರಂತೆ, ನಿಜನಾ? ನೋ ಕಮೆಂಟ್. ಪ್ರೆಸ್ ಅವರು ಪಬ್ಲಿಸಿಟಿ ಕಿಡ್ನಾಪ್ ಅಂತೆಲ್ಲ ಹೇಳ್ತಿದಾರಲ್ಲ, ಏನಿರ್ಬೋದು? ಪ್ರೆಸ್ ಅವರು ಏನೋ ಅನ್ನೆಸೆಸರಿ ಏನೇನೋ ಕೇಳ್ತಾ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಮೇಡಮ್, 12 ಗಂಟೆಗೆ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು, ನಾಳೆ ಬೆಳಗ್ಗೆ ಪ್ರೊಜೆಕ್ಷನ್ ಇದೆ, ಆಮೇಲೆ ಸಂಜೆ ಕ್ಯಾಸೆಟ್ ರಿಲೀಸ್ ಇದೆ. ಹಲೋ ಸರ್. ಆಮೇಲೆ ಅಂಕಲ್ ಆಂಟಿ ನಮಸ್ತೆ, ಚೆನ್ನಾಗಿದ್ಯಮ್ಮ? ಏನಮ್ಮ ಸಂಚಿತ, ಒಂದು ಫೋನ್ ಇಲ್ಲ ಏನಿಲ್ಲ, ನಿನ್ ಬ್ಯುಸಿ ಶೂಟಿಂಗ್ ನಲ್ಲಿ ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ಯೋ ಹೇಗೆ? ಇಲ್ಲ ಅಂಕಲ್, ನೀವೇ ನನ್ನ ಮರ್ತು ಬಿಟ್ಟಿದ್ದೀರಾ. ನಾವ್ ಹೇಗಮ್ಮ ನಿನ್ ಮರೆಯೋಕಾಗತ್ತೆ? ಇವತ್ ನಿಮ್ಮಿಬ್ರು ಮದ್ವೆ ಬಗ್ಗೆ ಒಂದ್ ನಿರ್ಧಾರ ಮಾಡ್ಕೊಂಡು ಹೋಗೋಣ ಅಂತಾನೆ ಬಂದಿದೀವಮ್ಮ. ಹೌದಮ್ಮ, ನಿನ್ನ ತಂದೆ ತಾಯಿ ಹತ್ರ ನಿಮ್ಮಿಬ್ರು ಮದುವೆ ಬಗ್ಗೆ ಮಾತಾಡಿದ ಆ ದಿನ ಇನ್ನೂ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದಿದೆ. ಈ ಸಂದರ್ಭದಲ್ಲಿ ಅವರು ಜೊತೆಗಿದ್ದಿದ್ರೆ ಚೆನ್ನಾಗಿರೋದು, ಏನ್ ಮಾಡೋಕ್ಕಾಗುತ್ತೆ? ಹೋಗ್ಲಿ ಬಿಡಮ್ಮ, ಈಗ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ, ಮದುವೆ ಯಾವಾಗ ಮಾಡೋಣ ಹೇಳಮ್ಮ. ಅದು ಸದ್ಯಕ್ಕೆ ನನ್ನ ಕೈಲಿ 3 ಸಿನಿಮಾ ಇದೆ, ಅದೆಲ್ಲ ಮುಗಿದ್ಮೇಲೆ ಒಂದು ಡಿಸಿಷನ್ ಬರ್ಬೋದಲ್ವಾ? ನೋಡಿ ಮೇಡಮ್, ನಮ್ಮ ಸಿದ್ಧಾರ್ಥ್ಗೆ ಸಿಂಗಲ್ ಕಾಲ್ ಶೀಟ್ ಡಬಲ್ ಕಾಲ್ ಶೀಟ್ ಕೊಟ್ರೆ ಆಗಲ್ಲ, ಕೊಟ್ರೆ ಫುಲ್ ಕಾಲ್ ಶೀಟ್ ಕೊಡ್ಬೇಕು. 3 ಸಿನಿಮಾ ಅಂದ್ರೆ ತುಂಬಾ ಲೇಟ್ ಆಗ್ಬಿಡಲ್ವಾ ಅಮ್ಮ? ನೋ ಪ್ರಾಬ್ಲಮ್, ನಿನ್ ಕಮಿಟ್ಮೆಂಟ್ಸ್ ಎಲ್ಲ ಮುಗಿಸ್ಕೋ, ಆಮೇಲೆ ಒಂದ್ ಡೇಟ್ ಫಿಕ್ಸ್ ಮಾಡ. ಈ ಭೂಮಿ ಮೇಲೆ ನಮ್ ಕಮಿಟ್ಮೆಂಟ್ ಮುಗಿಯೋ ಮೊದ್ಲು ನೀವಿಬ್ರು ಕಮಿಟ್ ಆಗ್ಬೇಕು ಅನ್ನೋದೇ ನಮ್ಮಿಬ್ರ ಆಸೆ.
ನಿಮ್ಮ ತಂದೆ ತಾಯಿ ಆಸೆನೂ ಅದೇ ಆಗಿತ್ತು ಸಂಚಿತ. ಅಂಕಲ್ ಬನ್ನಿ ತಿಂಡಿ ಮಾಡೋಣ. ಹಾ ಬನ್ನಿ. ನೀನೇನಮ್ಮ ತಿಂಡಿ ಮಾಡಿದ್ದು? ಇಲ್ಲ ಆಂಟಿ, ಇನ್ನು ಕಲಿಬೇಕು. ರೀ ಮೇಡಮ್, ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನಮ್ಮ ಪಿಕ್ಚರ್ ಲೈಕ್ ಮಾಡ್ತಿರಲ್ವಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ನೋಡಿ, ನೀವೆಂಥವ್ರು, ನಿಮ್ ಬ್ಯಾಕ್ಗ್ರೌಂಡ್ ಎಂಥದ್ದು, ನಿಮ್ ಫಿಲ್ಮ್ಗಳಿಗೆ ಎಂಥ ಕ್ರಿಮಿನಲ್ಸ್ ಫೈನಾನ್ಸ್ ಮಾಡ್ತಾರೆ ಅಂತೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಅಂಥ ಕ್ರಿಮಿನಲ್ಗಳ ಜೊತೆ ಅಟ್ಯಾಚ್ಮೆಂಟ್ ಇರೋ ನಿಮ್ಮಂಥವ್ರ ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡೋದಿರಲಿ, ನಿಮ್ ಜೊತೆ ಮಾತಾಡ್ತಿರೋದೇ ನನ್ನ ತಪ್ಪು. ಪರವಾಗಿಲ್ವೇ, ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀರಾ? ನನಗಿರೋ ಕಾಂಟ್ಯಾಕ್ಟು ಕ್ರಿಮಿನಲ್ ಕಾಂಟ್ಯಾಕ್ಟು ಅಂತಲೇ ಅನ್ಕೊಳ್ಳಿ, ಆದರೆ ನಿಮಗಿರೋ ಕಾಂಟ್ಯಾಕ್ಟು ಅಟ್ಯಾಚ್ಮೆಂಟು ಎಂಥದ್ದು? ನಿಮ್ಮ ಫಿಲ್ಮ್ ಪಬ್ಲಿಸಿಟಿಗೆ ನಿಮ್ಮ ಹಳೆ ಕಾಲೇಜ್ ಬಾಯ್ ಫ್ರೆಂಡ್ ಇದಾನಲ್ಲ, ಪಾಪ ಅವ್ನ ಜೀವನನೇ ಬಲಿ ತಗೊಂಡಲ್ಲ. ಆ ನಿಮ್ಮ ಹೀರೋ ಸಿದ್ಧಾರ್ಥ್ ಅವ್ನು ಯಾವ ಕ್ರಿಮಿನಲ್ಗಿಂತ ಕಮ್ಮಿ ಇದ್ದಾನೆ? ಏನ್ ಹೇಳ್ತಿದ್ದೀರಾ? ಅಲ್ಲ ರೀ, ಅಂತ ಕ್ರಿಮಿನಲ್ ಜೊತೆ ನೀವು ಮದುವೆ ಆಗಕ್ಕೂ ರೆಡಿ ಇದ್ದೀರಾ? ನಮ್ಮಂತವ್ರ ಪಿಕ್ಚರ್ ಲೈಕ್ ಮಾಡಕ್ ರೆಡಿ ಇಲ್ವಾ ನೀವು? ಮೇಡಮ್, ರೆಡ್ಡಿದ್ದು ತಾನೇ ಫೋನು, ಏನಂದ ಅವನು? ನನಗೊಂದು ಅರ್ಥ ಆಗ್ತಿಲ್ಲ ಅಂಕಲ್. ಸಿದ್ಧಾರ್ಥ್ ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಸುದ್ದಿ ಹಬ್ಬಿಸಿ ಆದಿಗೆ ಏನ್ ನಡೀತಾ ಇದೆ? ಈ ವಿಚಾರ ನನ್ನ ಕಿವಿಗೂ ಬಿದ್ದಿತ್ತು, ಆದ್ರೆ ಕೂಲಂಕುಷವಾಗಿ ತಿಳಿದೆ ಅವ್ರ ಬಗ್ಗೆ ಮಾತನಾಡಬಾರ್ದಂತ ಸುಮ್ಮನಿದ್ದೆ. ಏನ್ರಿ, ನಮ್ ಫಿಲಂಗ್ ಇಷ್ಟೊಳ್ಳೆ ಓಪನಿಂಗ್ ಸಿಕ್ಕಿದೆ ಅಂದ್ರೆ ಈ ಗುಂಡಾಣೆಗೂ ಕನ್ಸು ನನ್ಸು ಒಂದು ಗೊತ್ತಾಗ್ತಾ ಇಲ್ಲ ರೀ. ಎಷ್ಟೆಲ್ಲ ರಿಸ್ಕ್, ಫೈನಲಿ ಐ ಮೇಡ್ ಇಟ್. ಇದ್ದಿ ನಾನು ಬರೀ ಸಿದ್ಧಾರ್ಥ ಆಗಿದ್ದೆ, ಈಗ ನಾನೊಬ್ಬ ಸ್ಟಾರ್. ಸಿದ್ಧಾರ್ಥ್ ಇಸ್ ಅ ಸ್ಟಾರ್. ರಿಸ್ಕ್ ತಗೊಳ್ದೆ ಮತ್ತೆ ಹೀರೋ ಆಗೋದು ಅಂದ್ರೆ ಸುಮ್ಮನೆ ಅಂದ್ರೆ? ಹೀರೋ ಆಗಿ ಗೆಲ್ಲೋದ್ರಲ್ಲಿ ರಿಸ್ಕ್ ಏನ್ರಿ ಇದೆ? ಸ್ವಲ್ಪ ಸ್ಮಾರ್ಟ್ ಆಗಿದ್ದು ಆಡಕ್ಕೆ ಕುಣಿಯಕ್ಕೆ ಬಂದ್ರೆ ಸಾಕು, ಆದ್ರೆ ಈ ಸಿನಿಮಾ ಗೆಲ್ಬೇಕು ಅಂತ ನಾನು ರಿಸ್ಕ್ ತಗೊಂಡಲ್ಲ. ಅದ್ರಲ್ಲಿ ನಮ್ಮ ಫಿಲ್ಮಲ್ಲಿ ಇರೋ ಥರ ಸಂಚಿತ ನಿಜವಾಗ್ಲೂ ಕಿಡ್ನಾಪ್ ಆದ್ಲು ಅಂತ ಆದಿತ್ಯ ಅನ್ನೋ ಹುಡುಗನ್ಗೆ ಅವಳೇ ಫೋನ್ನಲ್ಲಿ ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ತಿಳಿಸೋ ಹಾಗೆ ಮಾಡಿ ಅವನು ನಾನು ನಂಬಿಸ್ದೆ. ಅವನು ಬೆಂಗಳೂರಿಗೆ ಬಂದು ಪೊಲೀಸ್ಗೂ ಈ ಸುದ್ದಿ ಮುಟ್ಸೋ ಹಾಗೆ ಮಾಡಿದೆ. ನಮ್ಮ ಎಸ್ ಐ ಸೋಮಯ್ಯಜಿ ಹೆಲ್ಪಿಂದ ನಮ್ಮ ರಿಪೋರ್ಟರ್ ಫ್ರೆಂಡ್ ರಾಜುಗೆ ಫೋನ್ ಮಾಡಿಸ್ದೆ. ಈ ಸುದ್ದಿ ಎಲ್ಲ ಪೇಪರಲ್ಲೂ ಟಿ ವಿ ಚಾನಲ್ಲೂ ಬರೋಗ್ ಮಾಡಿದೆ. ಇದೇ ಸುದ್ದಿ ಈ ಗ್ಲಾಸಲ್ಲಿರೋ ಸ್ಪಿರಿಟ್ ಥರ ನಮ್ಮ ಫಿಲ್ಮ್ಗೆ ಕಿಕ್ ಕೊಡ್ತು. ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಯಿತು. ಏನ್ರಿ ಅದು ಪ್ಲ್ಯಾನು? ಸಂಚಿತ ಕಿಡ್ನಾಪು, ಸ್ಪಿರಿಟು, ಪಬ್ಲಿಸಿಟಿ, ನಾನು ಕುಡ್ದಿರೋದೆಲ್ಲ ಎಳ್ದೋಗ್ತಾ ಇದೆ. ಅದಿರಲಿ ಸಿದ್ಧಾರ್ಥ್, ಆ ಹುಡುಗ ಆದಿಗೂ ನಿಮಗೂ ಏನು ಸಂಬಂಧ? ಈ ಕೆಲಸಕ್ಕೆ ಅವನೇ ಯಾಕೆ ಚೂಸ್ ಮಾಡಿದ್ರೆ? ಮಧುವನಗಿರಿಯಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಸಂಚಿತ ನೋಡೋಕ್ಕೆ ಅಂತ ಹೋದೆ. ಅಲ್ಲಿ ಆದಿನೂ ಸಂಚಿತ ಇಬ್ರು ಕಾಲೇಜ್ ಟೈಮಿಂದನೂ ಕ್ಲೋಸ್ ಫ್ರೆಂಡ್ಸ್ ಅಂತ ಗೊತ್ತಾಯ್ತು. ಆ ಮುಟ್ಟಾಳ ಆದಿಗೆ ಫ್ರೆಂಡ್ಶಿಪ್ಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕನ್ನೋ ಆಸೆ ಇದೆ ಅಂತಲೂ ಗೊತ್ತಾಯ್ತು. ಸುಕುರಿಟಿ ಸಿನಿಮಾ ಪ್ಲಸ್ ಸಂಚಿತ, ಸಿನಿಮಾ ಗೆಲ್ಬೇಕು, ಸಂಚಿತ ನನ್ನೋಳಾಗ್ಬೇಕು. ಅವಳ ಲೈಫಲ್ಲಿ ಈಗ ನಾನೇ ಹೀರೋ, ನಾನೇ ವಿಲನ್. ಸಂಚಿತ ಪ್ಲೀಸ್, ಸಂಚಿತ ಪ್ಲೀಸ್ ನನ್ನ ಮಾತು ಕೇಳು. ಸಂಚಿತ ನಿಂತು, ನೀನ್ ಇಷ್ಟೊತ್ತು ಕೇಳಮಟ್ಟೆ ಕೇಳ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸಂಚಿತ ಪ್ಲೀಸ್ ನನ್ನ ಮಾತು ಕೇಳು. ಇಷ್ಟೊತ್ತು ನೀನ್ ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ದ ಆಯ್ತು, ಇನ್ನೇನಿದೆ ಕೇಳಕ್ಕೆ? ತಪ್ಪು ಮಾಡಿದ್ದೀನಿ, ಆದ್ರೆ ನಾನು ಮಾಡಿರೋದೆಲ್ಲ ನಿನ್ ಫ್ಯೂಚರ್ಗೋಸ್ಕರ. ಸ್ಟಾಪ್ ಇಟ್, ನನ್ನ ಬಗ್ಗೆ ನನ್ನ ಫ್ಯೂಚರ್ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆನೆ ಕಳ್ಕೊಂಡ್ಬಿಟ್ಟೆ. ಸಂಚಿತ ಸಂಚಿತ ಐ ಲವ್ ಯು, ಪ್ಲೀಸ್ ಪ್ಲೀಸ್ ಸಂಚಿತ ಲಿಸನ್.
ಹೋದ್ಮೇಲೆ ಇಷ್ಟು ವರ್ಷದಲ್ಲಿ ನಿನ್ನ ಮುಖದಲ್ಲಿ ನಗು ಕಾಣ್ತಾ ಇರೋದು ಇವತ್ತೇ ಕಣಮ್ಮ. ಈ ನಗು ನಿನ್ನ ಮುಖದಲ್ಲಿ ಯಾವಾಗಲೂ ಶಾಶ್ವತವಾಗಿರಲಿ, ಅದನ್ನೇ ನಾನು ದೇವ್ರನ್ನ ಕೇಳ್ಕೊಳ್ಳೋದು. ನಾನು ಕಳ್ಕೊಂಡಿದ್ದೆಲ್ಲ ಆಗೋಯ್ತು ಅಂಕಲ್, ಇನ್ನೇನಿದ್ರು ಕಳ್ಕೊಂಡಿದ್ದನ್ನ ಪಡ್ಕೊಳ್ಳೋದಷ್ಟೇ. ಬರ್ತೀನಿ. ನನಗೆ ಗೊತ್ತು ನಿನಗೆ ನನ್ನ ಮುಖ ನೋಡೋಕ್ಕೂ ಅಸಹ್ಯ ಅಂತ. ನೀನು ಕೋಪ ಮಾಡ್ಕೊಂಡಿರೋದ್ರಲ್ಲಿ ಅರ್ಥ ಇದೆ. ನಾನು ಹಾಗೆ ಮಾಡಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಎನಿವೇ ಥ್ಯಾಂಕ್ಸ್, ತಪ್ಪು ಸರಿನೋ, ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ಗುಡ್ ಬೈ. ನಿಜಕ್ಕೂ ನೀ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡೋ ಹಾಗಿದ್ರೆ ಅವರಿಬ್ರು ಜೀವನ ಸುಖವಾಗಿರಲಿ ಅಂತ ಹಾರೈಸು. ಯಾರದು ನಮ್ ಮೆಂಟಲ್ ಆದಿ ಹುಡ್ಕೊಂಡು ಕಾರಲ್ಲಿ ಬಂದಿರೋದು? ಬರ ನೋಡೋಣ. ನಮ್ ಸಂಚಿತಾ ಮೇಡಮ್, ನಮ್ ಸಂಚಿತಾ ಮೇಡಮ್ ಫಿಲ್ಮ್ ಏನು ಮೇಡಮ್ ಇಷ್ಟುರ ಆದಿತ್ಯ ಅಂತ? ಓ ನಮ್ ಮೆಂಟಲ್ ಆದಿ ಹುಡ್ಕೊಂಡು ಬಂದಿದ್ದಾರೆ ಮೇಡಮ್. ಇಷ್ಟು ದಿವಸ ನಿಮ್ಗೆ ಅನ್ಕೊಂಡ್ಲೆ ಕೊಟ್ಟಿರೋ ಸಾಲ್ದ, ತಿರ್ಗಾ ಹುಡ್ಕೊಂಡ್ ಬಂದಿದ್ದೀರಲ್ಲ. ನೋಡಿ, ನಿಮ್ಗೆ ಅದೆಲ್ಲ ಬೇಡದೆ ಇರೋ ವಿಷಯ. ಆದಿ ಮನೆ ನಿಮ್ಗೆ ಗೊತ್ತಿದ್ಯೋ ಇಲ್ವೋ ಅಷ್ಟ್ ಹೇಳಿ ಸಾಕು. ಗೊತ್ತಿಲ್ಲ ಏನ್ ಮೇಡಮ್, ಅವನ್ ಮನೆ ಇಡೀ ಊರ್ಗೆ ಗೊತ್ತು. ಬಂದ್ಬಿಟ್ಟು ಅವನು ಹೀರೋ ಗೀರೋ ಏನು ಅಲ್ಲ. ಹುಚ್ಚನ್ ಮನೆ ಯಾವ್ದು ಅಂತ ಕೇಳಿದ್ರೆ ಚಟ್ಟಿ ಹಾಕೊಳ್ತೀರಾ ಹುಡ್ಗ ಕೂಡ ಹೇಳ್ಬಿಡ್ತಾನೆ. ಡ್ರೈವರ್ ಥ್ಯಾಂಕ್ ಯು.
ಸಂಧ್ಯಕ್ಕ ತೀರ್ಕೊಂಡ ಮೇಲೆ ಅವನ್ ಯಾವುದಕ್ಕೂ ಸ್ಪಂದಿಸ್ತಾನೆ ಇರ್ಲಿಲ್ಲ. ಸಂಧ್ಯಕ್ಕ ಅಂದ್ರೆ ಆದಿಯವ್ರ ಅಕ್ಕನ? ಹೌದು. ಅವ್ರು ತೀರ್ಕೊಂಡ್ರ ಅವನ್ ಜೊತೆ ಇನ್ನೊಂದ್ ಜೀವನ ಬಲಿ ತಗೊಂಡಿಲ್ಲ ಅವ್ರೇ. ಪಾಪ ಆದಿ ಅವ್ರ ಅಪ್ಪ ಅಮ್ಮನ್ನ ಕಳ್ಕೊಂಡ ಮೇಲೆ ಅವನಿಗಿದ್ದಿದ್ ಸಂಧ್ಯಕ್ಕ ಒಬ್ರೆ. ನಿನ್ನಿಂದ ಅವನ್ ಅವರನ್ನು ಕಳ್ಕೊಂಡ್ ಬಿಟ್ಟ. ಇದೊಂದು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಕಾಲ್ಡ್ ಆಸ್ ಮೆಲಾಂಕೊಲಿಕ್ ಡಿಪ್ರೆಷನ್. ನೀವು ಸ್ವಲ್ಪ ಡಿಲೇ ಮಾಡಿದೀರ. ಪೇಷಂಟ್ ಇದೇ ರೀತಿ ರಿಯಾಕ್ಟ್ ಮಾಡದೆ ಹೋದ್ರೆ ನರ್ವ್ಸ್ ವೀಕ್ ಆಗಿ ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸಸ್. ನೋ ಡಾಕ್ಟರ್, ಆದಿಕ್ ಹಾಗಾಗಬಾರ್ದು. ನೀವೇನ್ ಬೇಕಾದ್ರೂ ಮಾಡಿ, ಆದಿ ಮೊದಲಿಂದ ಆಗ್ಬೇಕು ಪ್ಲೀಸ್ ಡಾಕ್ಟರ್. ಅವರು ಗುಣ ಆಗೋದಿಕ್ಕೆ ನಿಮ್ ಸಹಕಾರ ಬಹಳ ಮುಖ್ಯ. ನೀವ್ ಹಿಂದೆ ಓಡಾಡಿರೋದು ಮಾತಾಡಿರೋದು ಯಾವ್ದಾದ್ರೂ ನೆನಪಿದ್ರೆ ಅವ್ರಿಗೆ ಪದೇ ಪದೇ ನೆನಪು ಮಾಡ್ತಾ ಇರಿ. ಅದರಿಂದ ಅವರು ಗುಣ ಆಗೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ ಡಾಕ್ಟರ್, ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಸ್ಯಾಕ್ರಿಫೈಸ್ ಮಾಡೋಕ್ಕೂ ರೆಡಿ ಇದ್ದೀನಿ. ಮೆಡಿಕಲ್ ಟ್ರೀಟ್ಮೆಂಟ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಬೇಡಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಆದಿ ಈಗಿರೋ ಸ್ಥಿತಿಲಿ ನಾನು ಅವನು ಎದುರಿಗಿದ್ರೆ ಅವನ ಸ್ಥಿತಿ ಇನ್ನೂ ಹಾಳಾಗೋ ಚಾನ್ಸಸ್ ತುಂಬ ಇದೆ. ಪ್ಲೀಸ್ ನಂದಿನಿ, ನನ್ನ ಪರವಾಗಿ ಅವನ್ನ ಚೆನ್ನಾಗಿ ನೋಡ್ಕೊ. ನಾನು ಅವನು ಗೊತ್ತಾಗದ ಹಾಗೆ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ಅವನ್ ಜೀವನ ನಿನ್ ಕೈಲಿದೆ. ಜೊತೆ ಓಡಾಡ್ಬೇಡ ಅಂತ ಎಸ್ಸಲ್ಲ ಹೇಳದ್ ನಿಮ್ಗೆ. ಬಾಸು, ಏನ್ ಸುಮ್ನೆ ಇದ್ದೀರಾ?
ನಂದಿನಿ ಹೇಳು, ಆದಿ ಹೇಗಿದ್ದಾನೆ? ಅದನ್ನ ಹೇಳಕ್ಕೆ ಅಂತಾನೆ ಫೋನ್ ಮಾಡಿದೆ. ಯಾಕೆ ಟಲ್ಲಾಗಿ ಮಾತಾಡ್ತಿದ್ಯಾ? ಆದಿ ಹುಷಾರಾಗಿದ್ದಂತಾನೆ? ಓ, ಆದಿ ಈಗ ಫುಲ್ ರಿಕವರ್ ಆಗಿದ್ದಾನೆ. ನೀವೀಗ ಅವನ ನೋಡ್ಬೇಕು. ತುಂಬಾ ಆಶ್ಚರ್ಯ ಪಡ್ತೀರಾ. ನಿಜವಾಗ್ಲು ಥ್ಯಾಂಕ್ಸ್ ನಂದಿನಿ, ಥ್ಯಾಂಕ್ಸ್ ಲಾಟ್. ಅವ್ರಿಗೆ ನಿನ್ನಂತ ಫ್ರೆಂಡ್ ಸಿಕ್ಕಿರೋದು ನಿಜಕ್ಕೂ ಪುಣ್ಯ. ನಾನು ಹಾ ಫ್ರೆಂಡ್, ನೀವು ಅವನಿಗೆ ಸಿಕ್ಕಿರೋದೇ ಅವನ ಪುಣ್ಯ. ನನಗೆ ಈಗಲೇ ಬಂದು ಅವನು ನೋಡ್ಬೇಕು ಅನ್ನಿಸ್ತಿದೆ. ಆದ್ರೆ ಆದ್ರೆ ಏನು, ಆದಿ ತಾನೆ ಹುಷಾರಾಗಿದ್ದಾನೆ. ಮತ್ತೆ ನನ್ನ ನೋಡಿ ಅವನೇನಾದ್ರೂ ಹಾಗೆಲ್ಲ ಏನೂ ಆಗಲ್ಲ. ನೀವೇನು ಯೋಚನೆ ಮಾಡಬೇಡಿ. ಆದಿನ ನೋಡೋದಕ್ಕೆ ನೀವಿಲ್ಲಿಗೆ ಬರಲೇಬೇಕು. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಮರಿಬೇಡಿ. ಸರಿ. ಮನೆ ನಿನ್ನ ನೋಡಲು ಕಾತರಿಸಿದೆ, ಎದೆ ಪ್ರೀತಿ ಹಾಡಲೆ ಸಂಭ್ರಮಿಸಿದೆ. ಏನೆಲ್ಲ ಮಾಡಿದ್ಯಾ, ಆದ್ರೆ ನಾನು ನಿನ್ನನ್ನ ನಿನ್ನ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮನಸ್ಸಿನ ಕಣ್ಣು ಮುಚ್ಚೋಗಿತ್ತು ಅನ್ಸುತ್ತೆ. ಆದ್ರೆ ನೀನು ನಿನ್ನ ಪ್ರೀತಿಯಿಂದ ಅದನ್ನ ಮತ್ತೆ ತೆರೆಸಿದ್ಯಾ ಹೇಳು. ಈಗ ತೆರೆದಿರೋ ನನ್ನ ಮನಸ್ಸಿನಲ್ಲಿ ನೀನು ಬಂದು ಸೇರ್ತೀಯಾ? ನನ್ನ ಪ್ರೀತಿಸ್ತೀಯಾ? ವಿಲ್ ಯು ಲವ್ ಮೀ? ಆದ್ರೆ ಎಲ್ಲ ಸರಿ, ಈ ವರ್ಷ ನಡೀತಾ ಇರೋ ಸೈಕಲ್ ರೇಸ್ನಲ್ಲಿ
ಆದಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸೈಕಲ್ ರೇಸಾ? ಸಂಧ್ಯಾಕ ತುಂಬಾ ಪ್ರೀತಿಯಿಂದ ಕೊಡ್ಸಿದ ಸೈಕಲ್ ನೆನಪು ಅವ್ನು ಇನ್ನೂ ಕಾಡ್ತಾ ಇದೆ. ಅದನ್ನೆಲ್ಲ ಅವ್ನು ಬ್ಯಾಂಗ್ಳೂರಲ್ಲಿ ಕಳ್ಕೊಂಡಿದ್ದಾನಂತೆ. ಅದ್ರ ಜೊತೆ ಅವ್ನು ತುಂಬಾ ಇಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದ. ಆ ಸೈಕಲ್ ಎಲ್ಲೇ ಇದ್ರು ನಾನು ಹುಡುಕಿಸ್ತೀನಿ. ಆದಿ ಆ ಸೈಕಲ್ ರೇಸರ್ ಕಂಪೀಟ್ ಮಾಡಬೇಕು, ಅವ್ನು ರೇಸ್ ಗೆಲ್ಬೇಕು. ನಾನು ಬರ್ತೀನಿ. ಸಂಚಿತಾ, ಆದಿ ಮೀಟ್ ಮಾಡಲ್ವಾ? ಇಷ್ಟಪಟ್ಟು ಹತ್ರ ಬಂದಾಗ ದೂರ ಮಾಡಿದೆ, ಈಗ ಹತ್ರ ಹೋದ್ರೆ ಚೆನ್ನಾಗಿರಲ್ಲ. ಏನ್ ಹೇಳ್ತಾ? ಏನಿಲ್ಲ, ನಾನು ಬರ್ತೀನಿ. ಒಬ್ರೆ ಗಾಡಿ ತಗೊಂಡ್ ಹೋಗ್ಬೇಡಿ ಅಂತ ಹೇಳಿದೀನಿ, ಯಾಕ್ ಹೋದ್ರು? ಹಾ
ಬಂದು ಆಗಿ ನಮ್ಮೂರಿಗೆ ಅಂದ್ರೆ ಕೆಂಪಾಪುರಕ್ಕೆ ಬಂದ್ಬಿಟ್ಟು ತಗ್ತಾವ್ರೆ. ಈಗ ಎಲ್ಲಾ ಸ್ಪರ್ಧಿಗಳು ಇಲ್ಲಿಂದ ಅಂದ್ರೆ ಕೆಂಪಾಪುರಕ್ಕೆ ಬಿಟ್ಬಿಟ್ಟು ದೇವಂಬುಗಿರಿ ಕಡೆಗೆ ಮುಗ್ತಾವ್ರೆ. ಸರ್ ಕೆಲಸ ಆಯ್ತು, ನೀವು ಹೇಳ್ದಂಗೆ ಆದಿತ್ಯನ ದಾರಿ ತಪ್ಪಿಸಿದ್ದೀನಿ ಸರ್. ಲೈಫಲ್ಲಿ ಏನೆಲ್ಲ ನಡೀಬಾರ್ದು ನಡೀತೋ ಅದ್ಯಾವುದಕ್ಕೂ ಸಂಚಿತ ಕಾರಣ ಅಲ್ಲ. ಅವಳಿಗೆ ಇದ್ರ ಬಗ್ಗೆ ಗೊತ್ತೂ ಇಲ್ಲ. ಇದಕ್ಕೆಲ್ಲ ಕಾರಣ ನಾನೇ. ನೋಡು, ನಿನ್ನ ಮೇಲೆ ನನಗೆ ಯಾವ ದ್ವೇಷನೂ ಇರಲಿಲ್ಲ. ಹೀಗೆಲ್ಲ ಮಾಡಿದ್ರೆ ಸಂಚಿತನ ಪಡ್ಕೊಂಡ್ಬಿಡ್ಬೋದು ಅನ್ನೋ ಕೆಟ್ಟ ಭ್ರಮೆಯಲ್ಲಿದ್ದೆ. ಆಗ ಅವಳಿಗೋಸ್ಕರ ನಿನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ. ಈಗ ಅವಳು ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದಾಳೆ. ಇವತ್ತು ಈ ಸ್ಥಿತಿಲಿ ಹೀಗಿದೆ ಅಂತಂದ್ರೆ ಅದಕ್ಕೆ ಸಂಚಿತನೇ ಕಾರಣ. ನಿನ್ನ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ, ಈ ಸೈಕಲ್ನ ಮತ್ತೆ ಹೊಡಿಸ್ಕೊಡೋದಾಗ್ಲಿ, ಇನ್ನು ನಿನಗೋಸ್ಕರ ಏನೆಲ್ಲ ಮಾಡಿದಾಳೆ ಅನ್ನೋದನ್ನ ನಿನ್ನ ಫ್ರೆಂಡ್ ನಂದಿನಿನ ಕೇಳು. ಅವಳು ನಿನ್ನ ಗೆಲುವಿಗೋಸ್ಕರ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. Thank you.
ನನ್ನ ದನಗಳನ್ನ ಹುಡುಕ್ಬೇಕು, ನಾನು ಬಿಟ್ಬಿಡಕ್ಕ. ಅಯ್ಯ ಏನ್ ಜನನೋ ಏನೋ.
I love you.